ಮೂಲತಃ ಚಿತ್ರದುರ್ಗ ರಾಕ್ಫೋರ್ಟ್ ಸಿಟಿ. ಅಪ್ಪ ಅಮ್ಮ ಹುಟ್ಟಿ ಬೆಳೆದಿದ್ದು ಎಲ್ಲ ಚಿತ್ರದುರ್ಗ. ಸೊ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಇಂಜಿನಿಯರಿಂಗ್ಗೆ ಊರು ಬಿಡಬೇಕು ಅಂಥೇಳಿ ಬೆಂಗಳೂರಿಗೆ ಬಂದಿದ್ದು. ಸೊ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಬೇಸಿಕಲಿ ಆ್ಯಂಡ್ ಬೈ ಪ್ರೊಫೆಷನ್ ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಆ್ಯಂಡ್ ಡಿಸೈನ್ಸ್. ಇಲ್ಲಿಗೆ ಫಿಲಮ್ಸ್ಗೆ ಅಂತ ಹೇಳಿಬಿಟ್ಟು ಇಂಟ್ರೆಸ್ಟ್ ನಂದು ಮೊದಲು ಟ್ರಿಗರ್ ಆಗಿದ್ದು ಬಹುಶಃ ಹೈಸ್ಕೂಲ್ಸಲ್ಲಿ ಅನ್ಸುತ್ತೆ. ವೆನ್ ಐ ಸಿ ಆ್ಯಡ್ಸ್ ಆ್ಯಡ್ಸಲ್ಲಿ ಒಂದು ಯಾವುದೋ ಒಂದು ಪ್ರಾಡಕ್ಟ್ ಹೀಗಿಟ್ಕೊಂಡು ಪ್ರೆಸೆಂಟ್ ಮಾಡಿದಾಗ ಜನರಿಗೆ ನೋಡಿ ಅದನ್ನು ತಗೋಬೇಕು ಅನ್ಸೋಂಗೆ ಮಾಡಬೇಕು ಅನ್ನೋದೊಂದು ತುಡಿತ ಬಂತು ಒಂದು ಟೈಮಲ್ಲಿ. ಸೊ ಆ್ಯಕ್ಟರ್ ಆಗಬೇಕು ಅನ್ನೋ ಉಂಬೇದ್ ಇಟ್ಕೊಂಡು ಬರಲ್ಲ, ನಾನು ಒಬ್ಬ ಮಾಡೆಲ್ ಆಗಬೇಕು ಅಂತ ಹೇಳ್ಬಿಟ್ಟು ಕನ್ಸ್ ಕಟ್ಕೊಂಡು ಬಂದಿದ್ದು. ಸೊ ಬೇಸಿಕಲಿ ಐ ವಾಂಟ್ ಟು ಬಿ ಅ ಮಾಡೆಲ್. ದೆನ್ ಲೇಟರ್ ಅಂಡರ್ಸ್ಟುಡ್ ಮಾಡೆಲಿಂಗ್, ಆ್ಯಕ್ಟಿಂಗ್, ಡೈರೆಕ್ಷನ್ ಅಥವಾ ಏನೋ ಆರ್ಟಿಸ್ಟಿಕ್ ಥಿಂಗ್ಸ್ ಇದೆಲ್ಲ ಒಂದಕ್ಕೊಂದು ಹೊಂದ್ಕೊಂಡು ಹೋಗುವಂಥ ವಿಷಯಗಳು. ಸೊ ಹಾಗಾಗಿ ಏನೇನು ಆಕ್ಸೆಸಿಬಲ್ ಇದೆ, ಏನೇನು ರೀಚ್ ಇದೆ, ಐ ವಾಸ್ ಟ್ರೈಯಿಂಗ್ ಎಲ್ಲ ಆಗಲು. ಸೊ ಫಸ್ಟ್ ಆಫ್ ಆಲ್ ನಾನು ಇಂಜಿನಿಯರಿಂಗ್ ಮಾಡೋದಕ್ಕೆ ಬೆಂಗಳೂರಿಗೆ ಬಂದೆ ಅಂತ ಹೇಳಿದಾಗ ದಟ್ ವಾಸ್ ಒನ್ ಆಫ್ ದ ಬಿಗ್ ಮೋಟೋ. ಸೊ ನಮ್ಮೂರಲ್ಲೇ ನಾನು ಅಲ್ಲೇ ಇದ್ದಿದ್ದರೆ ಇದನ್ನೆಲ್ಲ ಮಾಡೋದು ಕಷ್ಟ ಆಯಿತು ಅಂತ ಹೇಳಿ ಬೆಂಗಳೂರಿಗೆ ಬರಬೇಕು ಅಥವಾ ಮೈಸೂರಿಗೆ ಬರಬೇಕು ಅನ್ನೋದು ಗೋಲ್ ಇತ್ತು. ಸೊ ದಟ್ ಇಸ್ ಹಾವ್ ಐ ರೀಚ್ ಬೆಂಗಳೂರು. ಇಂಡಸ್ಟ್ರಿಗೆ ಹೇಗೆ ಬರಬೇಕು ಅಂತ ನನ್ನ ಪ್ರಯತ್ನಗಳು ಮಾಡ್ತಿದ್ದೆ. ಹೇಗೆ ಕಾಲೇಜ್ ಡೇಸಲ್ಲಿ ಯಾವಾಗ ಟೈಮ್ ಕಾಲೇಜೆಲ್ಲ ಒಂದು ಮಧ್ಯಾಹ್ನದ ಅಷ್ಟೊತ್ತಿಗೆ ಮುಗಿದೋಗಿರೋದು. ಆ ಟೈಮಲ್ಲಿ ಕಾಲೇಜ್ ಮುಗಿದ್ಮೇಲೆ ಕೆಲವು ಕಡೆ ಕೆಲಸ ಆಡಿಷನ್ಸ್ಗೆಲ್ಲ ಬ್ಯಾನರ್ಸ್ ಹಾಕಿರೋರು. ಐ ಯೂಸ್ ಟು ಅಟೆಂಡ್ ಅ ಲಾಟ್ ಆಫ್ ಆಡಿಷನ್ಸ್. ಸೊ ಅಲ್ಲಿ ಒಂದು ಕಡೆ ಆಡಿಷನಲ್ಲಿ ಒಂದು ಅರ್ಥ ಆಗಿದ್ದು, ಓಕೆ ಯುವರ್ ಲುಕ್ಸ್ ಆರ್ ಗ್ರೇಟ್ ಅಂತೆಲ್ಲ ಹೇಳೋರು, ಮಾತು ಉಚ್ಚಾರಣೆ ಕನ್ನಡ ಸ್ಪಷ್ಟವಾಗಿದೆ, ದೋಸ್ ಆರ್ ನಾಟ್ ಫೈನ್ ಬಟ್ ನಿಮಗೆ ಆ್ಯಕ್ಟಿಂಗ್ ಬರಲ್ಲ ಅಂತ ಸಾಕಷ್ಟು ಹೇಳೋರು ಆ್ಯಸ್ ಇನ್ ನಾನು ಕೇಳ್ತಾ ಇದ್ದೆ. ನಾನು ಐ ಹ್ಯಾಸ್ ಟು ಟೇಕ್ ಫೀಡ್ಬ್ಯಾಕ್ ಎಲ್ಲರ ಹತ್ರ, ಎಲ್ಲಿ ಏನೇ ಮಾಡಿದ್ರು ಇದು ಹೇಗೆ ಬಂತು ಅನ್ನೋದೊಂದು ನನ್ನ ಅಭ್ಯಾಸ. ಸೊ ಆಡಿಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಸಾಕಷ್ಟು. ಸೀರಿಯಲ್ಸು, ಫಿಲಮ್ಸ್ ಆಡಿಷನ್ ಬರೋದು, ಕೆಲವೊಂದು ಫೇಕ್ ಆಡಿಷನ್ಸ್ ಕೂಡ ಹೋಗ್ಬಿಟ್ಟು ದುಡ್ಡು ಕೇಳೋದು ಅಂತ ಹೇಳಿ ಐ ಜಸ್ಟ್ ರಿಜೆಕ್ಟೆಡ್ ಅಂಡ್ ಕಮ್ ಬ್ಯಾಕ್. ಸೊ ಈ ಥರ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೆ. ಸೊ ಒಂದು ಫ್ಲಸ್ಟ್ರೇಷನಲ್ಲಿ ನನಗೆ ಗೊತ್ತಾಗಿದ್ದೇನೆಂದರೆ, ಓಕೆ ಎಲ್ಲ ಕಾಲ್ ಮಾಡ್ತೀವಿ ಸೆಲೆಕ್ಟ್ ಆದರೆ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಕಳಿಸೋರು. ಒನ್ ಪಾಯಿಂಟಲ್ಲಿ ಓಕೆ ಇದು ಹೀಗಾದ್ರಾಗಲ್ಲ, ಐ ಶುಡ್ ನೋ ನನಗೇನು ಮಿಸ್ ಆಗ್ತದೆ ಅನ್ನೋದನ್ನು ತಿಳ್ಕೋಬೇಕು ಅಂತ ತುಂಬ ಇತ್ತು. ಸೊ ಒನ್ ಪಾಯಿಂಟಲ್ಲಿ ಕೇಳಿದೆ ಒಂದು ಆಡಿಷನಲ್ಲಿ, ಆಯಿತು ನಾವು ಕಾಲ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ರು. ದೆನ್ ಆ್ಯಸ್ ಏನು ಓಕೆ ಹೇಗಿತ್ತು ಪರ್ಫಾರ್ಮೆನ್ಸು, ಓಕೆ ಪರವಾಗಿಲ್ಲ ನೀವು ನೋಡೋಕೆ ನಾವು ಚೆನ್ನಾಗಿದ್ದೀರ, ಕನ್ನಡ ಇದು ಎಲ್ಲ ಪ್ರೊನೌನ್ಸಿಯೇಷನ್ ಇಸ್ ಓಕೆ ಫೈನ್, ಆದರೆ ಆ್ಯಕ್ಟಿಂಗ್ ಝೀರೋ ಅಂತ ಹೇಳಿಬಿಟ್ರು. ಸೊ ಅಲ್ಲಿಗೂ ಹಾಗೆ ಬರೋಕ್ಕೆ ಮನಸ್ಸಾಗಿಲ್ಲ. ಸೊ ಇವಾಗ ಫೀಡ್ಬ್ಯಾಕ್ ಸಿಕ್ಕಿದೆ, ಐ ನೀಡ್ ಟು ಲುಕ್ ಇನ್ ಟು ಎ ಡೈರೆಕ್ಷನ್. ಸೊ ನೆಕ್ಸ್ಟ್ ಸ್ಟೆಪ್ ಏನು? ಸೊ ಐ ರೀಚ್ ಸಮ್ ಝೀರೋ ಪಾಯಿಂಟ್, ಸೊ ಐ ನೀಡ್ ಟು ರೀಚ್ ದ ನೆಕ್ಸ್ಟ್ ಒನ್. ಸೊ ದಟ್ ಈಸ್ ಒನ್ ಆಫ್ ದ ಯುನೋ ಚಾಲೆಂಜಿಂಗ್ ಟಾಸ್ಕ್, ಝೀರೋ ಲೆವೆಲಿಂದ ಒನ್ ಲೆವೆಲಿಗೆ ಬರೋದು. ಸೊ ದೆನ್ ಸ್ಟೆಪ್ ಬೈ ಸ್ಟೆಪ್ ಯು ವಿಲ್ ಗೆಟ್ ದ ಡೈರೆಕ್ಷನ್. ಸೊ ಡೈರೆಕ್ಷನ್ ತೊಗೊಳೋದು ವಾಸ್ ದ ಫಸ್ಟ್ ಥಿಂಗ್. ದೆನ್ ನಾನು ಅವ್ರಿಗೆ ಕೇಳಿದೆ ಏನು ಮಾಡಬೇಕು ಸರ್ ಹಿಂಗೆ, ಹೌ ಶುಡ್ ಐ ಡೂ ಇಟ್ ಅಂತ. ಸೊ ಅಲ್ಲಿ ನನಗೆ ಫಸ್ಟ್ ಹೇಳಿದ್ದು ಕೊಟ್ಟು ಥಿಯೇಟರ್ಸ್. ಸೊ ಥಿಯೇಟರ್ಸ್ ಎಲ್ಲಿ ಹೋಗಬೇಕು ಏನು ಅಂತೆಲ್ಲ ಹುಡ್ಕೊಂಡು ಹನುಮಾನ್ ನಗರದಲ್ಲಿ ಐ ಯೂಸ್ ಟು ರೋಮ್. ಅಲ್ಲಿ ಥಿಯೇಟರ್ಸ್ಗಳು ಸಾಕಷ್ಟು ಇದೆ, ಫ್ರೀಲ್ಯಾನ್ಸಿಂಗ್ ಥಿಯೇಟರ್ಸ್ ಮಾಡ್ತಾರೆ, ಆರ್ಟಿಸ್ಟ್ ಏನೋ ಬಂದು ಪ್ರಾಕ್ಟೀಸ್ ಮಾಡ್ತಾರೆ, ಶೋಗಳು ಮಾಡ್ತಾರೆ, ಆ್ಯಂಡ್ ದಿ ಲರ್ನ್ ಆ್ಯಂಡ್ ದಿ ಡೂ ಶೋಸ್. ಸೊ ಈ ಥರದಲ್ಲಿ ಹೋಗು ಅಟ್ಲೀಸ್ಟ್ ಒಂದು 3 ತಿಂಗಳಲ್ಲಿ ಕಲ್ಪ ಅಂತ ಹೇಳ್ಬಿಟ್ಟು ಒಂದು ಸಜೆಷನ್ಸ್ ಇತ್ತು. ಆ್ಯಂಡ್ ಐ ಸ್ಟಾರ್ಟೆಡ್. ಸೊ ಹೀಗೆ ಆ್ಯಕ್ಟಿಂಗ್ ಅನ್ನೋದ್ರ ಬಗ್ಗೆ ಬಂದಿದ್ದು ನನಗೆ. ಆ್ಯಂಡ್ ಬೈ ದ ವೇ ಆ್ಯಕ್ಟಿಂಗ್ ಶೋ ಮಾಡೋದಕ್ಕೆ ನನಗೆ ಚಾನ್ಸನ್ನು ಸಿಕ್ಕಿರಲಿಲ್ಲ. ಸೊ ಏನಾಯಿತು ಅಂದರೆ ಒಂದು ಟೈಮಲ್ಲಿ ನಂದು ಆ್ಯಕ್ಟಿಂಗ್ ಶೋಸ್ ಶುರು ಆಗೋ ಟೈಮ್ಗೆ ಹ್ಯಾಡ್ ಟು ಗೆಟ್ ಅ ಜಾಬ್ ಅಂಡ್ ಐ ಗಾಟ್ ಇಟ್. ಸೊ ಇಟ್ಸ್ ಅ ಮಿಡಲ್ ಕ್ಲಾಸ್ ವೇ ಆಫ್ ಏನೋ ಮೂವಿಂಗ್ ಆನ್ ವಿತ್ ದ ಲೈಫ್, ಹೇಗೆ ಸೆಕ್ಯೂರ್ಡ್ ಲೈಫ್ ಅನ್ನೋದೊಂದು ಬೇಕಿದೆ. ಸೊ ಹೀಗಾಗಿ ಒಂದು ಕೆಲಸ ಅಂತ ಸಿಕ್ತು, ಅಲ್ಲಿಗೆ ಹೋದೆ. ಸೊ ಥಿಯೇಟರಿಂದ ಒಂದು ಸುಮಾರು 1.5 ವರ್ಷ ಕಾಂಟ್ಯಾಕ್ಟ್ ತಪ್ಪೋಯ್ತು ನನಗೆ. ಸೊ ದೆನ್ ಲೇಟರ್
ಫಿಟ್ನೆಸ್ ಆಕ್ಟಿಂಗ್ ಮಾಡಬೇಕು ಅಂತ ಇತ್ತು, ಬಟ್ ಐ ನೆವರ್ ನೋ ಹೌ ಟು ಅಪ್ರೋಚ್ ಟು ಎನಿ ಅಪರ್ಚುನಿಟೀಸ್. ಸೊ ಫಿಟ್ನೆಸ್ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡಿಕೊಂಡು ಐ ವಾಸ್ ದೇರ್. ಆ್ಯಂಡ್ ದೆನ್ ಒನ್ ಫೈನ್ ಡೇ ಕಶ್ಯಪ್ ನನಗೆ ಕಾಲ್ ಮಾಡಿಬಿಟ್ಟು, ಹೇ ಒಂದು ಆಡಿಷನ್ ಇದೆ ಮಗ, ನಿನ್ನ ಆಡಿಷನ್ ಒಂದು ಸ್ಕ್ರಿಪ್ಟ್ ಕಳಿಸ್ತೀನಿ, ಇದು ಮಾಡು ಅಂತ, ಏನು ಆ್ಯಕ್ಟ್ ಮಾಡಿಬಿಟ್ಟು ವೀಡಿಯೋ ಕಳಿಸು ಅಂತ. ಗೌತಮ್ ಅಂತ ಡೈರೆಕ್ಟರು, ಹಿ ವಿಲ್ ಐ ನೋ ಫಿಲ್ಟರ್ಯು, ಇನ್ನು ಫೋಟೋಸ್ ಕಳಿಸು, ಆಮೇಲೆ ಸ್ಕ್ರಿಪ್ಟ್ ಓಕೆ ಆದರೆ ಸ್ಕ್ರಿಪ್ಟ್ ಕಳಿಸ್ತಾರೆ, ಆ್ಯಂಡ್ ಡೂ ದ ಏನು ವೀಡಿಯೋ ಆ್ಯಂಡ್ ಸೆಂಡ್ ಇಟ್ ಟು ಮೀ ಅಂತ. ಸೊ ಆಯಿತು, ಓಕೆ. ಅಲ್ಲಿ ತನಕ ಏನು ಅನ್ಕೊಂಡಿದ್ದೆ, ಈ ಥರ ಏನು ರಿಜೆಕ್ಷನ್ಸ್ ನೋಡಿದ್ರು ಆಡಿಷನ್ಸಿಗೆ. ಸೊ ಐ ಡಿಸೈಡ್ ಲಾಂಗ್ ಬ್ಯಾಕ್, ಫಸ್ಟ್ ಐ ವಿಲ್ ಲರ್ನ್, ಆ್ಯಕ್ಟಿಂಗ್ ಕಲಿತು ಅದಾದಮೇಲೆ ನಾನು ಆಡಿಷನ್ ಕೊಡೋದು ಅಂತ ಹೇಳ್ಬಿಟ್ಟು. ಅಲ್ಲಿ ತನಕ ಏನು ಐ ನೆವರ್ ಏನು ಟು ಪಾರ್ಟ್ ಇನ್ ಎನಿ ಆಡಿಷನ್ಸ್ ಫಾರ್ ಮೋರ್ ದೆನ್ ಒನ್ ಆ್ಯಂಡ್ ಹಾಫ್ ಇಯರ್ಸ್. ಸೊ ಕಲಿತೇ ಮಾಡಬೇಕು, ಯಾಕಂದ್ರೆ ಕಲಿತಿಲ್ಲ, ನನಗೇನು ಗೊತ್ತಿಲ್ಲ ಆ್ಯಕ್ಟಿಂಗ್. ಸೊ ದಟ್ ಆ ಕಂಡೀಷನಲ್ಲಿ ಐ ಸ್ಟಾರ್ಟೆಡ್, ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಕಲಿತಿದ್ದೆ, ಬಟ್ ಕಾನ್ಫಿಡೆನ್ಸ್ ಏನು ಬಂದಿರಲಿಲ್ಲ. ಸೊ ಒನ್ಸ್ ಓಕೆ ಈಗ ಆಯಿತು ಗೊತ್ತಿರೋರೆ ಅಂತ ಹೇಳ್ಬಿಟ್ಟು, ಇಲ್ಲ ಈ ಕ್ಯಾರೆಕ್ಟರ್ಸಿಗೆ ಅವ್ರು ಹೇಳಿದ ಕ್ಯಾರೆಕ್ಟರ್ ಸ್ಕೆಚ್ಗೆ ನಿಮ್ದು ಆಗ್ಬೋದು, ಟ್ರೈ ಮಾಡು ನೋಡೋಣ ಅಂತ ಹೇಳ್ಬಿಟ್ಟು ಕಶ್ಯಪ್ ಇಂಟ್ರೊಡ್ಯೂಸ್ ಮೀ ಟು ಗೌತಮ್. ಸೊ ನನ್ನ ಫೋಟೋಸ್ ಸ್ಟುಡಿಯೋ, ಆ್ಯಕ್ಚುಲಿ ದಟ್ ವಾಸ್ ಅ ಫನಿ ಸ್ಟೋರಿ, ಏನು ಸ್ಟುಡಿಯೋದಲ್ಲಿ ಪೋರ್ಟ್ಫೋಲಿಯೋಗೆ ನಾನು ಹೋಗಿಲ್ಲ, ನಾನು ಏನೋ ಐ ವೆಂಟ್ ಟು ಮೈ ಫ್ರೆಂಡ್ ಹೋಮ್, ಒಂದು ಬ್ಲ್ಯಾಂಕ್ ಏನು ಬಾಲ್, ಅಲ್ಲೇ ಒಂದಷ್ಟು ಎರಡು ಟಾರ್ಚ್ ತೊಗೊಂಡೋಗಿದ್ದೆ, ಫಿಲ್ಟರ್ ಪೇಪರ್ಸ್ ಹಾಕ್ಬಿಟ್ಟು ಅಲ್ಲೇ ಬೌನ್ಸ್ ಲೈಟ್ ಮಾಡಿಬಿಟ್ಟು ಅರೇಂಜ್ ಮಾಡಿ ಫೋಟೋ ಕ್ಲಿಕ್ ಮಾಡ್ಕೊಂಬಂದಿತ್ತು. ಆ್ಯಂಡ್ ಸಮ್ ಹೌ ಗೌತಮ್ ಡಿಡ್ಂಟ್ ನೋ ಆಲ್ ದೀಸ್ ಥಿಂಗ್ಸ್, ಶೀಸ್ ಈ ಸೆಲೆಕ್ಟರ್ ಈ ಥಾಟ್ ಮೇ ಬಿ ಸ್ಟುಡಿಯೋ ಶಾಟ್ ಅಂದ್ಕೊಂಡಿದ್ರು ಅವನು. ಆ್ಯಂಡ್ ಯಾ, ಅವ್ರಿಗೆ ಮೋಸ್ಟ್ಲಿ ಕ್ಯಾರೆಕ್ಟರ್ ಸ್ಕೆಚ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅನ್ನಿಸ್ತು. ಈ ಆಸ್ ಮೀ ಟು ಗಿವ್ ಅ ವಿಡಿಯೋ ಆಡಿಷನ್, ಒಂದು ಸ್ಕ್ರಿಪ್ಟ ಒಂದು ಪೋರ್ಷನ್ ಕೊಟ್ಬಿಟ್ಟು ಆ್ಯಕ್ಟ್ ಮಾಡಿದ್ದಂತ. ಸೊ ಮೋಸ್ಟ್ ಪ್ರಾಬಬ್ಲಿ ವೆಂಟ್ ವೆಲ್, ಸೊ ಐ ಗಾಟ್ ಸೆಲೆಕ್ಟೆಡ್ ಟು ಅ ಕ್ಯಾರೆಕ್ಟರ್ ಕಾಲ್ಡ್ ರೋಹಿತ್. ಸೊ ದಟ್ ವಾಸ್ ಅ ವೆರಿ ಗುಡ್ ಏನೋ ಆ್ಯಂಡ್ ಆಲ್ಸೋ ಎ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಏನೋ ನನಗೆ ಸಿಕ್ಕಿದ್ದು. ಸೊ ಇಟ್ ವಾಸ್, ಐ ವಾಸ್ ವೆರಿ ಹ್ಯಾಪಿ. ಸೊ ಫಸ್ಟ್ ಎಲ್ಲೂ ಒಂದು ಕಡೆ ಒಂದು ಸಣ್ಣ ಪುಟ್ಟದ್ದು ಕ್ಯಾರೆಕ್ಟರ್ಸ್ ಏನು ಮಾಡ್ತದೆ, ಐ ಗಾಟ್ ಅ ಬೆನೋ ಇನಿಷಿಯಲಿ ಅ ಬಿಗ್ ಲೀಡ್ ರೋಲ್. ಸೊ ಐ ವಾಸ್ ವೆರಿ ಹ್ಯಾಪಿ. ಸೊ ಐ ಗಾಟ್ ಸೆಲೆಕ್ಟೆಡ್ ಟು ದಿಸ್ ಕ್ಯಾರೆಕ್ಟರ್, ರೋಹಿತ್ ಅನ್ನೋ ಕ್ಯಾರೆಕ್ಟರು. ಇಟ್ ವಾಸ್ ಏನು, ಸೊ ಎರಡು ವಿಷಯ ಓಡ್ತಾ ಇತ್ತು ನಂತರಲ್ಲಿ. ಒಂದು ಐ ವಾಸ್ ಹ್ಯಾಪಿ ಫಾರ್ ದ ಅಪರ್ಚುನಿಟಿ, ಆ್ಯಂಡ್ ಇನ್ನೊಂದು ಐ ಹ್ಯಾಡ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ದ ಏನೋ ಕ್ಯಾರೆಕ್ಟರ್. ನಾನು ನನಗೇನು ಆ್ಯಕ್ಟಿಂಗ್ನ ಯಾವತ್ತು ಪ್ರೆಸೆಂಟ್ ಮಾಡಿ ಗೊತ್ತಿಲ್ಲ, ಐ ಡಿಂಟ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಏನಿತ್ತು ಅಂದರೆ, ಓಕೆ ಇಟ್ಸ್ ಅ ಫ್ರೀ ಹಿಟ್, ಹಿಟ್ ಇಟ್, ಜಸ್ಟ್ ಡೂ ಇಟ್. ಸೊ ಈ ಒಂದು ಮನಸ್ಥಿತಿಲಿ ಬಂದೆ. ಐ ಮೆಟ್ ಗೌತಮ್ ಆ್ಯಂಡ್ ಹೀ ಈಸ್ ಅ ವೆರಿ ಜೆಂಟಲ್ಮನ್, ಆ್ಯಂಡ್ ಹ್ಯಾಡ್ ಟು ಯುನೋ ಹ್ಯಾಟ್ಸ್ ಆಫ್ ಫಾರ್ ಹಿಸ್ ಪೇಷನ್ಸ್. ನಾನು ಅವ್ರಿಗೆ ತುಂಬ ತಲೆ ತಿನ್ಬಿಡೀನಿ ಇನಿಷಿಯಲ್ ಡೇಸಿಂದ ಕ್ಯಾರೆಕ್ಟರ್ ಸ್ಕೆಚ್ಗೋಸ್ಕರ, ಇದ್ಯಾಕೆ ಈ ಕ್ಯಾರೆಕ್ಟರ್ ಹಿಂಗೆ ಮಾಡ್ತಾರೆ, ಇದ್ಯಾಕೆ ಇವನು ಇದೇ ಡೈಲಾಗ್ ಹೇಳ್ತಾನೆ, ಇದ್ಯಾಕೆ ಇದೇ ಟೋನಲ್ಲಿ ಬರಬೇಕು, ಹೀಗೆ ತುಂಬ ತಲೆ ಕೈ ಹಾಕ್ಬಿಟ್ಟು ತಲೆ ತಿನ್ಬಿಡೀನಿ. ಆ್ಯಂಡ್ ಈ ವಾಸ್ ಪೇಷನ್ಸ್ ಆಲ್ ದ ಟೈಮ್, ಈ ಹ್ಯಾಡ್ ದ ಪೇಷನ್ಸ್ ಆಲ್ ದ ಟೈಮ್. ಸೊ ದಟ್ ವಾಸ್ ಒನ್ ಥಿಂಗ್ ಅಬೌಟ್ ಗೌತಮ್ ಆಸ್ ಅ ಪರ್ಸನ್. ಆ್ಯಂಡ್ ಹಾಂ, ಸ್ಕ್ರಿಪ್ಟ್ ಹೇಳಿದ್ರು ನನಗೆ, ಆ್ಯಂಡ್ ಐ ರಿಮೆಂಬರ್ ದ ಸ್ಕ್ರಿಪ್ಟ್ ವಾಸ್ ಸೋ ಡೀಟೇಲ್ಡ್ಲಿ ಚಾಕ್ಡ್ ಔಟ್, ಆ್ಯಂಡ್ ಐ ವಾಸ್ ಇಂಪ್ರೆಸ್ಡ್. ಆ್ಯಂಡ್ ಐ ವಾಸ್ ಮತ್ತೆ ಎರಡು ವಿಷಯ, ಒಂದು ಐ ವಾಸ್ ಹ್ಯಾಪಿ, ಆ್ಯಂಡ್ ಐ ವಾಸ್ ಫೀಲಿಂಗ್ ದ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಇಟ್ಸ್ ಅ ವೆರಿ ಗುಡ್ ಸ್ಕ್ರಿಪ್ಟ್, ಬಟ್ ನಾನು ಅದನ್ನು ಮಾಡಿದ್ದಕ್ಕೆ ನ್ಯಾಯ ಒದಗಿಸ್ತಾ ಇದ್ರೆ ಇಟ್ಸ್ ಅ ಬರ್ಡನ್ ಫಾರ್ ಮೀ. ಐ ಹ್ಯಾಡ್ ಟು ಡೂ ಇಟ್, ಐ ಹ್ಯಾಡ್ ಟು ಹೋಮ್ವರ್ಕ್ ಲಾಟ್ ಇದೆಲ್ಲ ಇದೆ, ಇದೆಲ್ಲ ಮಾಡ್ತಾ ಇರಲ್ಲ. ಸೊ ದೆನ್
ಎಲ್ಲ ಏನೇನು ಪ್ರೊಸೀಜರ್ ಫಾರ್ಮಲಿ ಎಲ್ಲ ಏನೇನು ಆಗಬೇಕು ಅಂತ ಆಯಿತು. ದೆನ್ ಸೆಪ್ಟೆಂಬರ್ ಫಸ್ಟ್ ವೀಕೆಂಡ್ ಎಸ್ ಸೆಪ್ಟೆಂಬರ್ ಫಸ್ಟ್ ವೀಕೆಂಡಲ್ಲಿ ದ ಫಸ್ಟ್ ಶಾರ್ಟ್ ನನ್ನ ಕ್ಯಾರೆಕ್ಟರ್ದೇನು ಸ್ಕ್ರೀನ್ ಮೇಲಿಂದ ಏನು ಇರಲಿಲ್ಲ ಶೂಟಿಂಗು. ಐ ವಾಸ್ ಜಸ್ಟ್ ದೇರ್ ಟು ಸೀ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದ ಏನು ಶೂಟಿಂಗ್ ಪ್ರೋಸೆಸ್. ಸೊ ಈ ಪ್ರೊಸೆಸ್ಸಲ್ಲಿ ಎಂಗೇಜ್ ಆಗಿರಬೇಕು ಅಂತ ಫ್ರಮ್ ದ ಫಸ್ಟ್ ಸೀನ್ ಐ ವಾಸ್ ದೇರ್. ಐ ಡಿಡ್ ಮೈ ಫಸ್ಟ್ ಏನೋ ಸಪೋರ್ಟಿಂಗ್ ಜಾಬ್ ಫಾರ್ ದಿಸ್ ಫಿಲಮ್ ಐ ಹೋಲ್ಡಿಂಗ್ ಏನೋ ಬೌನ್ಸ್ ಲೈಕ್ ಆ್ಯಂಡ್ ಇಟ್ ವಾಸ್ ಓಕೆ ಫಾರ್ ಮೀ ಬಿಕಾಸ್ ಐ ವಾಸ್ ಲರ್ನಿಂಗ್ ಆ್ಯಂಡ್ ಇಟ್ ಶುಡ್ ಬಿ ಓಕೆ ಫಾರ್ ಎನಿಬಡಿ ಹೂ ಇಸ್ ಲರ್ನಿಂಗ್ ಹೂ ವಾಂಟ್ಸ್ ಟು ಲರ್ನ್. ಸೊ ಅಲ್ಲಿಂದ ಪ್ರತಿ ಒಂದು ಶಾರ್ಟಲ್ಲೂ ಐ ವಾಸ್ ದೇರ್ ಐದರ್ ಆನ್ ಸ್ಕ್ರೀನ್ ಆರ್ ಆಫ್ ಸ್ಕ್ರೀನ್. ನಾನು ಶೂಟಿಂಗ್ ಸ್ಪಾಟಲ್ಲಿ ಆವತ್ತಿಂದ ನಾನು ಅದನ್ನೇ ಕಮಿಟ್ಮೆಂಟ್ ಇಟ್ಕೊಂಡು ಕಮಿಟೆಡ್ ಓಕೆ ನಾನು ಎಲ್ಲ ಶಾರ್ಟ್ಸಲ್ಲೂ ಇರ್ತೀನಿ. ಸೊ ವಿತ್ ದಟ್ ಕಮಿಟ್ಮೆಂಟ್ ಎವ್ರಿ ವೀಕೆಂಡ್ ವಿ ಸ್ಟಾರ್ಟೆಡ್ ಶೂಟಿಂಗ್ ಏನೋ ಶೆಡ್ಯೂಲ್ಸ್ ಎಲ್ಲ ಮಾಡಿಕೊಂಡು ಅಲ್ಲಿ ಓಕೆ. ಇನ್ನೂ ಒಂದು ಬಿಗ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಏನಂದರೆ ಸೊ ಐ ವಾಸ್ ವರ್ಕಿಂಗ್ ಪ್ರೊಫೆಷ್ನಲ್ ಆಸ್ ಇಂಜಿನಿಯರ್. ಇದ್ರ ಜೊತೆಗೆ ಶೂಟಿಂಗ್ ಹೆಂಗಪ್ಪ. ಸೊ ಈ ವಿಷಯಕ್ಕೆ ಗೌತಮ್ ಅವರು ಏನು ನನಗೊಬ್ಬನಿಗೆ ಅಂತಾರೆ ಐ ಡಿ ಟೀಮ್ ಯಾಕೆಂದರೆ ನಮ್ಮ ಟೀಮಲ್ಲಿರೋ ಎಲ್ಲರೂ ಮೋಸ್ಟ್ ಆಫ್ ದಮ್ ಅವರು ಏನು ಫುಲ್ ಟೈಮ್ ವರ್ಕಿಂಗ್ ಸಮ್ ಇಂಜಿನಿಯರ್ ಆರ್ ಸಮ್ ಏನು ಸಮ್ ವಿತ್ ಸಮಥಿಂಗ್ ವಿತ್ ಏನು ರೆಗ್ಯುಲರ್ ವರ್ಕ್ ಐ ಟಿ ಆಗಿರ್ಬೋದು ಅಥವಾ ಇನ್ನು ಯಾವುದೇ ಬಿಸ್ನೆಸ್ ಆಗಿರ್ಬೋದು. ಸೊ ಇದಕ್ಕೆ ಫುಲ್ ಟೈಮ್ ಕೊಡುವಂಥವರು ತುಂಬ ಕಡಿಮೆ ಇದ್ದರು. ಅಂದರೆ ಮೋಸ್ಟ್ ಆಫ್ ದಮ್ ಆರ್ ಪ್ರೊಫೆಷ್ನಲ್ಸ್. ಸೊ ಐ ಟಿ ಅಥವಾ ಏನಾದರೂ ಬಿಸ್ನೆಸ್ಸಲ್ಲಿ ಇದ್ದರು. ಸೊ ಅವ್ರಿಗೆಲ್ಲರಿಗೂ ಆಗೋ ಹಾಗೆ ಈವನ್ ಗೌತಮ್ ಇಸ್ ಆಲ್ಸೋ ಐ ಟಿ ಗೈ. ಸೊ ಹೀ ನ್ಯೂ ವಾಟ್ ಆರ್ ದ ಚಾಲೆಂಜಸ್ ವಿತ್ ಏನು ನಮ್ಮಂಥ ಆಸ್ಪಿರೆಂಟ್ಸ್ಗೆ ಅಥವಾ ಹೀ ಈಸ್ ಆಲ್ಸೋ ಬೀಯಿಂಗ್ ಅನ್ ಆಸ್ಪಿರೆಂಟ್ ಟು ಬಿ ಅ ಫಿಲ್ಮ್ ಮೇಕರ್. ಸೊ ಹೀ ನ್ಯೂ ದ ಚಾಲೆಂಜಸ್ ಆಫ್ ಅ ಪ್ರೊಫೆಷ್ನಲ್ ಐ ಟಿ ಗೈಸ್ ಹೂ ಹ್ಯಾಸ್ ಅ ಡ್ರೀಮ್ ಟು ಡೂ ಆಲ್ ದಿಸ್ ಥಿಂಗ್ಸ್. ಸೊ ಇದನ್ನೆಲ್ಲ ಮಾಡಬೇಕು ಅಂತ ಕನ್ಸು ಕಟ್ಕೊಂಡ್ರೆ ಏನೇನು ಚಾಲೆಂಜಸ್ ಇತ್ತು ಅಂತ ಅವರಿಗೆ ಮೊದಲಿಂದನೇ ಗೊತ್ತಿದ್ದರಿಂದ ಸೊ ಹೀ ಪ್ಲ್ಯಾನ್ಡ್ ಎವ್ರಿಥಿಂಗ್ ಟು ಶೂಟ್ ಆನ್ ವೀಕೆಂಡ್ಸ್. ಸೊ ಫಾರ್ ದ್ಯಾಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹಿಮ್. ಈವನ್ ಮೋಸ್ಟ್ ಆಫ್ ದ ಯು ನೋ ಆ್ಯಕ್ಟರ್ಸ್ ಆರ್ ಥ್ಯಾಂಕ್ಫುಲ್ ಟು ಹಿಮ್. ವೀಕೆಂಡ್ ಶೂಟ್ಸ್ ಮಾಡ್ಬೇಕಾದ್ರೆ ವಿ ಹ್ಯಾಡ್ ಏನೋ ವೀಕ್ ಡೇಸಲ್ಲಿ ಒಂದು ಗುರುವಾರ ಇಲ್ಲ ಶುಕ್ರವಾರ ಟೈಮಲ್ಲಿ ವಿ ಯೂಸ್ ಟು ಹ್ಯಾವ್ ವೀಡಿಯೋ ಕಾಲ್. ಅದು ಕರೋನಾ ಟೈಮ್ ಆದ್ರಿಂದ ಪರ್ಸ್ನಲಾಗಿ ಮೀಟ್ ಮಾಡಿ ವರ್ಕ್ಶಾಪ್ಸ್ ಎಲ್ಲ ಮಾಡೋದು ತುಂಬ ಕಷ್ಟ ಆಯಿತು. ಸೊ ವಿ ಡಿಡ್ ಹ್ಯಾಡ್ ಏನೋ ವೀಡಿಯೋ ಕಾಲ್ಸ್. ವಿಡಿಯೋ ಕಾಲ್ಸಲ್ಲಿ ಕ್ಯಾರೆಕ್ಟರ್ ಸ್ಕೆಚ್ ಎಕ್ಸ್ಪ್ಲೈನ್ ಮಾಡಿ ಓಕೆ ದಿಸ್ ಇಸ್ ಡೈಲಾಗ್ಸ್ ಇದೆಲ್ಲ ಮಾಡ್ಯುಲೇಷನ್ಸು ಇದೆಲ್ಲ ಬರಬೇಕು ಹೀಗೆ. ಆ್ಯಂಡ್ ವಿ ಹ್ಯಾವ್ ಟು ರಿಹರ್ಸಲ್ ದೇ ದೆನ್ ಆ್ಯಂಡ್ ದೇರ್ ಆನ್ ದ ವಿಡಿಯೋ ಕಾಲ್. ಏನೋ ಐ ವಾಸ್ ಶಾಪಿಂಗ್ ಓ ಹೀಗೆ ಹೀಗೆ ಅಂತೆಲ್ಲ ಮಾಡ್ತಾ ಇದ್ವಿ. ಮನೆಯಿಂದ ಏನಾಗ್ತದೆ ಬಾಗಿ ತೆಗೆದೆಲ್ಲ ನೋಡ್ತಾ ಇದ್ರು. ಆ್ಯಂಡ್ ಇಟ್ ವಾಸ್ ಫನ್ ಆ್ಯಕ್ಚುಲಿ. ವರ್ಕ್ಶಾಪ್ ಡಿಸ್ಟೆನ್ಸ್ ವರ್ಕ್ಶಾಪ್ ಇಟ್ ವಾಸ್ ಗುಡ್. ಮಾಡಿಕೊಂಡು ಆನ್ ದ ವೀಕೆಂಡ್ಸ್ ಶಾರ್ಟ್ ಬಂದಾಗೆಲ್ಲ ಅದೇ ಹೇಳಿದಾಗೆ ಸ್ಕ್ರೀನ್ ಆನ್ ಸ್ಕ್ರೀನ್ ಇದ್ದಾಗ ಸ್ಕ್ರೀನಲ್ಲಿ ಇದು ಮಾಡೋದು, ಆಫ್ ಸ್ಕ್ರೀನ್ ಇಲ್ಲಾಂದ್ರೆ ಕ್ಯಾಮ್ರಾ ಇಂದ ಹಿಂದ್ಕೊಂಡು ಏನು. ಸೊ ಈ ಥರ ಪ್ರೊಸೆಸ್ ನಡೀತಾ ಇತ್ತು ಎವ್ರಿ ವೀಕೆಂಡ್ ಆಲ್ಮೋಸ್ಟ್. ಸೊ ನಂದು ಮೋಸ್ಟ್ಲಿ ಥರ್ಡ್ ವೀಕೆಂಡ್ ಶಾರ್ಟ್ಸಲ್ಲಿ ನಂದು ಫಸ್ಟ್ ಸ್ಕ್ರೀನ್ ಅಪಿಯರೆನ್ಸ್ ಇದ್ದದ್ದು. ಆ್ಯಂಡ್ ಬಿಫೋರ್ ದ್ಯಾಟ್ ಐ ನೆವರ್ ಯುನೋ ಆನ್ ಮೆನು ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಸೊ ಹೌ ಟು ಡೀಲ್ ವಿತ್ ಕ್ಯಾಮ್ರಾ ಇದೆಲ್ಲ ತುಂಬ ಏನು ಐಡಿಯಾ ಇರಲಿಲ್ಲ ನನಗೆ. ಸೊ ಆ್ಯಂಡ್ ಹೀ ಹೆಲ್ಪ್ ಮೀ ಅ ಲಾಟ್ ಆ್ಯಂಡ್ ಕೋ ಆರ್ಟಿಸ್ಟ್ ಎಸ್ಪೆಷಲಿ ಕಶ್ಯಪ್ ಹೆಲ್ಪ್ ಮೀ ಅ ಲಾಟ್. ಹಿ ವಾಸ್ ಆಲ್ವೇಸ್ ದೇರ್ ವಿತ್ ಮೀ ಟು ಸಪೋರ್ಟ್ ವೇರ್ ಎವರ್ ಐ ಫೆಲ್ ಡೌನ್ ಆರ್ ಲೋ ಇನ್ ಕಾನ್ಫಿಡೆನ್ಸ್. ಇನ್ ಫ್ಯಾಕ್ಟ್ ಇದೊಂದು ಸೀನ್ ನಾನು ಯಾವಾಗಲೂ ನೆನ್ಪಿಟ್ಕೊತೀನಿ. ನನ್ನೊಂದು ಡೈಲಾಗ್ ಡೆಲಿವರಿ ಇತ್ತು ವಿಚ್ ವಾಸ್ ಅ ಫಸ್ಟ್ ಡೈಲಾಗ್ ಏನೋ ಆಫ್ ಮೈ ಶೂಟಿಂಗ್ ಎಕ್ಸ್ಪೀರಿಯನ್ಸ್. ಅದರಲ್ಲಿ ಐ ಹ್ಯಾಡ್ ಟು ಏನೋ ದೆರ್ ವಾಸ್ ಸಮ್ ಡೈಲಾಗ್. ಅಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ಯೂಶ್ವಲಿ ಐ ಟಾಕ್ ವೆರಿ ಏನೋ ಲೋ ಟೋನಲ್ಲಿ ತುಂಬ ಹತ್ತಿರ ಕೂತ್ಕೊಂಡ್ರಿಗೆ ಮಾತ್ರ ಕೇಳಿಸೋ ಆಗಿ ಮಾತಾಡೋ ನನ್ನ ವ್ಯಕ್ತಿ ತುಂಬ ಲೌಡ್ ಆಗಿ ಮಾತಾಡೋಲ್ಲ ಬೇಸರ. ಸೊ ಇದು ಕಶ್ಯಪ್ಗೆ ಗೊತ್ತಿತ್ತು. ಆ್ಯಂಡ್ ಹೀ ಆಲ್ಸೋ ನೋ ದ್ಯಾಟ್ ಇಫ್ ಐ ವಾಂಟ್ ಟು ಚಿಯರ್ ಆ್ಯಂಡ್ ಕೂಗಾಡಬೇಕು ಅಂತೆಲ್ಲ ಹೀಗೆ ಇದ್ದರೆ
ಐ ಕ್ಯಾನ್ ರೈಸ್ ಮೈ ವಾಲ್ಯೂಮ್ ಅಂತೆಲ್ಲ ಅವಾಗ ಗೊತ್ತಿತ್ತು. ಆ್ಯಂಡ್ ಹೀ ಟೋಲ್ಡ್ ಮಗ ನಿಂಗೆ ವಾಯ್ಸ್ ಇದೆ, ಜೋರಾಗಿ ಥ್ರೋ ಮಾಡು, ಡೋಂಟ್ ಕೇರ್ ಫಾರ್ ಎನಿ. ಆ್ಯಂಡ್ ಹೀ ಕೇರ್ ದ ಕಾನ್ಫಿಡೆಂಟ್ ಆ್ಯಕ್ಚುಲಿ. ಸೊ ಹೀ ಸಪೋರ್ಟೆಡ್ ಮೀ ಅಲ್ ನಾಟ್, ಐ ಥ್ಯಾಂಕ್ ಟು ಹಿಮ್ ಆಲ್ಸೋ. ಸೊ ಅಲ್ಲಿಂದ ಒಂದು ಕಾನ್ಫಿಡೆಂಟ್, ಓಕೆ ಕ್ಯಾಮ್ರಾ ಮುಂದೆ ಮಾತಾಡಿ ಏನು ಹೋಗುತ್ತೆ, ಒಂದು ಕೇರ್ ಫ್ರೀನೆಸ್ನ ತಂದುಕೊಟ್ಟಿತ್ತು. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಬಂದರು. ಐ ಡಿಡ್ ಮೈ ಫಸ್ಟ್ ಶಾರ್ಟ್ ಆ್ಯಂಡ್ ಇಟ್ ವಾಸ್ ಎಕ್ಸಲೆಂಟ್ ಫಾರ್ ಮೀ ಆ್ಯಸ್ ಅ ಫಸ್ಟ್ ಟೈಮ್ ಫಸ್ಟ್ ಶಾರ್ಟ್ ಆಫ್ ಮೈ ಏನೋ ಕರಿಯರ್ ಇನ್ ಫಿಲಮ್ಸ್. ಆ್ಯಂಡ್ ಅಫಿಷಿಯಲಿ ಇನ್ನೊಂದು ಮಾಡ್ತಾ ನಾನು ಏನು ಏನಂತಾರೆ ಇದು ಫಾರ್ಮಲ್ ಆಗಿ ಸೈನ್ ಇನ್ ಮಾಡಬೇಕಾದ ಫಿಲಮ್ಗೆ ಅವಾಗ ಆರ್ಟಿಸ್ಟ್ ಅಂತ ಹೇಳ್ಬಿಟ್ಟು ಕೆಳಗಡೆ ಅದನ್ನು ಹೆಸರು ಹಾಕಿದ್ದೆ. ಐ ಫೆಲ್ಟ್ ವೆರಿ ಗುಡ್. ನಾನು ಮೋಸ್ಟ್ಲಿ ಇದನ್ನು ಗೌತಮ್ವರೆಗೂ ಹೇಳಿಲ್ಲ ಅನ್ಸುತ್ತೆ ಇದುವರೆಗೂ. ಇಟ್ ವಾಸ್ ಫಸ್ಟ್ ಟೈಮ್ ರಿವೀಲಿಂಗ್. ಐ ಫೆಲ್ಟ್ ಯು ಹಾರ್ಟ್ಫುಲ್ ಆ್ಯಂಡ್ ಸೇಮ್ ಫೀಲಿಂಗ್, ಅದೇ ಥರ ಫೀಲಿಂಗು ದ ಫಸ್ಟ್ ಶಾರ್ಟ್ ಆದಮೇಲೆ ಐ ಫೆಲ್ಟ್ ಇಟ್. ಆ್ಯಂಡ್ ಇಟ್ ವಾಸ್ ಅ ಸ್ಪೀಚ್ಲೆಸ್ ಥಿಂಗ್ ಹ್ಯಾಪನ್ ವಿತ್ ಮೀ. ಸೊ ಐ ವಾಸ್ ಹ್ಯಾಪಿ ದಟ್ ಡೇ. ಆ್ಯಂಡ್ ಸೊ ಹೀಗೆ ನಡೀತಾ ಬಂತು, ಶೂಟಿಂಗ್ ವಾಸ್ ಗೋಯಿಂಗ್ ಆನ್. ಆ್ಯಂಡ್ ಐ ಗಾಟ್ ಟು ಮೀಟ್ ಅ ಕಪಲ್ ಆಫ್ ಸೀನಿಯರ್ ಆರ್ಟಿಸ್ಟ್. ದೇ ಆರ್ ವೆರಿ ಗುಡ್, ತುಂಬ ಚೆನ್ನಾಗಿದ್ದರು, ಸಪೋರ್ಟಿವ್ ಆಗಿದ್ದರು. ಸಂತೋಷ್ ಕಾರ್ಕಿ ಅವರಾಗಿರ್ಬೋದು ಅಥವಾ ಸೇತುರಾಮ್ ಸರ್ ಆಗಿರ್ಬೋದು, ದೇ ಆರ್ ವೆರಿ ಫ್ರೆಂಡ್ಲಿ, ಸಪೋರ್ಟಿವ್. ಸೊ ಈವೆನ್ಚುಲಿ ಶೂಟಿಂಗ್ಸ್ಗಳಲ್ಲಿ ಶೆಡ್ಯೂಲ್ ಆದಂಗೆ ಆದಂಗೆ ಮಾಡ್ತಾ ಏನೋ ಸಿಗ್ತಾ ಹೋಯಿತು ಚಾನ್ಸಸ್ ಎಲ್ಲ ಅವ್ರ ಜೊತೆ ಮೀಟ್ ಆಗೋದು. ಆ್ಯಂಡ್ ದೇ ಆರ್ ಆಲ್ಸೋ ಹೆಲ್ಪಿಂಗ್ ಲಾಟ್ ಟು ಏನೋ ಅವ್ರ ಜೊತೆ ಶಾರ್ಟ್ಸ್ ಇದ್ದಾಗ ಬೇಸಿಕಲಿ. ಸೊ ಅವ್ರ ಕೋಆಪ್ರೇಷನ್ ನಮಗೆ ಸೊ ಸಿ ಏನಾಗ್ತಿತ್ತು ಅಂದರೆ ಏನೋ ಅವ್ರಿಗೆ ಲೀಲಾಜಾಗಿ ಈಸಿಯಾಗಿ ಮಾಡಿಬಿಟ್ರು ಅವ್ರ ಕ್ಯಾರೆಕ್ಟ್ರಿಗೆ ಬಂದು ನಮ್ಗೊಂದು ಸ್ವಲ್ಪ ಏನೋ ಶಿವರಿಂಗ್ ಆಗೋದು, ಅಂದರೆ ನರ್ವಸ್ನೆಸ್ ಥರ ಆಗೋದು. ಸೊ ಅವಾಗ ಈ ಏನೋ ದೇಷ್ಟೇ ಎಲ್ಲ ಸೈಲೆಂಟ್ ಆಗಿ ಲೆಟಿಂಗ್ ಗೆಟ್ ಇನ್ ಟು ಇದು ಏನು ಕ್ಯಾರೆಕ್ಟರ್ ಆರಾಮಾಗಿ ಮಾಡಲಿ ಅವರು ಅಂತೆಲ್ಲ ಹೇಳಿ ಒಂದು ಸ್ವಲ್ಪ ಇದು ಮಾಡೋರು, ಏನು ಪುಷ್ ಮಾಡೋರು ನಮ್ಮನ್ನು. ಸೊ ದಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೊ ಸೊ ದೆನ್ ಒಂದು ಔಟ್ಡೋರ್ ಶೂಟಿಂಗ್ ಆಗಿತ್ತು ಕೊಕ್ಕಡ ಅನ್ನೋ ಪ್ಲೇಸಲ್ಲಿ. ಔಟ್ಡೋರ್ ಒಂದು ಫೈಟ್ ಸೀನ್ ಮಾಡಬೇಕು ಅಂತ ಇದು. ಆ್ಯಂಡ್ ದಟ್ ವಾಸ್ ಇನ್ಕ್ರೆಡಿಬಲ್ ಫಾರ್ ಟೂ ಥಿಂಗ್ಸ್. ಒಂದು ದ ವೇ ಇಟ್ ವಾಸ್ ಪ್ಲ್ಯಾನ್ಡ್ ಏನೋ ಫೈಟ್ ಸೀನ್ ಏನಿದೆ ಏನೋ ಇಟ್ ವಾಸ್ ಇನಿಷಿಯಲಿ ಥಾಟ್ ಲೈಕ್ ಏನೋ ಕಟ್ ಸೀನ್ಸ್ ಮಾಡೋದು ಅಂತ ಇತ್ತು. ಬಟ್ ಇವೆಂಚುಲಿ ವಿ ಆರ್ ಎಂಡೆಡ್ ಅಪ್ ಏನೋ ವಿ ವೆಂಟ್ ವಿತ್ ದ ಐಡಿಯಾ ಆಫ್ ಟೇಕಿಂಗ್ ಒನ್ ಸಿಂಗಲ್ ಶಾರ್ಟ್ ಆಫ್ ಒನ್ ಫುಲ್ ಫೈಟ್. ಸೊ ಇದು ಇಟ್ ವಾಸ್ ಒನ್ ಕೀ ಪಾಯಿಂಟ್ ಇನ್ ದಿಸ್ ಏನೋ ಫಿಲ್ಮ್. ಒಂಥರ ಒಂದಷ್ಟು ಹೊಸ ಪ್ರಯತ್ನಗಳು ಮಾಡಬೇಕು ಅನ್ನೋ ಒಂದು ಉತ್ಸಾಹ ಅದೆಲ್ಲ ಟೀಮಲ್ಲಿ ಇದ್ದಿದ್ದರಿಂದ. ಆ್ಯಂಡ್ ಡೈರೆಕ್ಟರ್ ವಾಸ್ ಓಕೆ. ನಾನು ಅಲ್ಲಿ ತುಂಬ ಅದು ಯಾಕೆ ಹಂಗೆ ಇದು ಯಾಕೆ ಹಿಂಗೆ ಅಂತೆಲ್ಲ ಇದು ಹಿಂಗೆ ಆಗಬೇಕು ಇದು ಯಾಕೆ ಹಿಂಗೆ ಆಗ್ಬಾರ್ದು ಅಂತ ತುಂಬ ಕಲಿತಿದ್ದೀನಿ. ಬಟ್ ಈ ನೆವರ್ ಮೈಂಡ್ ಆಲ್ ದೋಸ್ ಥಿಂಗ್ಸ್. ಅವ್ರಿಗೆ ಗೌತಮ್ ಅವ್ರಿಗೆ ಇದ್ದಿದ್ದು ಒಂದು ಏನಾದರೆ ಫಿಲ್ಮ್ಗೆ ಚೆನ್ನಾಗಿ ಆ್ಯಡ್ ಆಪ್ ಆಗುತ್ತಾ ಇಟ್ಸ್ ಫೈನ್. ಬಟ್ ಹಂಗಂತ ನಾವು ಹೇಳಿದ್ದನ್ನೆಲ್ಲ ಕೇಳ್ತಿದ್ರು, ಹೇಳಿದ್ದನ್ನೆಲ್ಲ ಹೇಳಿದ್ರು, ಏನೇನೋ ಹೇಳಿದ್ದನ್ನೆಲ್ಲ ತೊಗೊಂತಿದ್ರು ಇಲ್ಲ. ಹಿ ನ್ಯೂ ವಾಟ್ ಹಿ ವಾಂಟೆಡ್. ಆ್ಯಂಡ್ ಇಫ್ ದೇರ್ ಈಸ್ ಎನಿ ಜೆನ್ಯೂನ್ ಯುನೋ ಥಿಂಗ್ಸ್ ವಿಚ್ ಕ್ಯಾನ್ ಬಿ ಇಂಪ್ರೂವ್ ಹ್ಯೂ ಟೇಕ್. ಅದರ್ವೈಸ್ ನಂಗೆ ಇದು ಬೇಕು, ಐ ನೋ ದಿಸ್ ಥಿಂಗ್, ಐ ನೋ ಹೌ ಇಟ್ ಶುಡ್ ಕಮ್ ಅಂತ ಹಿ ಯೂಸ್ ಟು ಕನ್ವಿನ್ಸ್ ಅಸ್. ಆ್ಯಂಡ್ ಈ ವಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ಯಾ ಈಸ್ ಆಲ್ ದ ಟೈಮ್ ಹಿ ನೋ ದ ಸ್ಕ್ರಿಪ್ಟ್ ಆ್ಯಂಡ್ ಏನೋ ಹೋಲ್ ಆ್ಯಂಡ್ ಸೋಲ್ ಆಗಿ ಗೊತ್ತಿದ್ದರಿಂದ ಹಿ ನ್ಯೂ ಮೋಸ್ಟ್ ಆಫ್ ಥಿಂಗ್ಸ್ ನನ್ನ. ಸೊ ಇದರಿಂದ ಕಥೆ ಇಂಪ್ರೂವ್ ಮಾಡಿದ್ದೇನೂ ಇಲ್ಲ, ನನ್ನ ಕ್ಯಾರೆಕ್ಟರ್ಸ್ನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಐ ಯೂಸ್ ಟು ಪೋಕ್ ಅ ಲಾಟ್ ಆಫ್ ಥ್ರೂ ಅ ಲಾಟ್ ಆಫ್ ಕ್ವಶನ್ಸ್. ಸೊ ಅದರಿಂದ ಮೇ ಬಿ ಅಲ್ಲೊಂದು ಸ್ವಲ್ಪ ನನ್ನ ಕ್ಯಾರೆಕ್ಟರ್ಗೆ ಹೆಲ್ಪ್ ಆಗ್ತಾ ಹೋಯಿತು. ಸೊ ಸೊ ಅಲ್ಲಿ ಕೊಕ್ಕಡ ಸೀನ್, ಕೊಕ್ಕಡದಲ್ಲಿ ತೊಗೊಂಡ ಒಂದು ಫೈಟ್ ಸೀನು, ದಟ್ ವಾಸ್ ಒನ್ ಫೈನಸ್ ಥಿಂಗ್. ಆ್ಯಂಡ್ ವಿ ಎಂಡ್ ಐ ಎಂಜಾಯ್ಡ್ ಲಾಟ್. ಹಾಂ, ಇಷ್ಟೊತ್ತು ನಾನು ಮೆನ್ಷನ್ ಮಾಡ್ತಿರೋ ಇನ್ನೊಂದು ನೇಮ್ ಅಂದರೆ ಪವನ್. ಈ ಈಸ್ ಅನದರ್ ಬಿಗ್ ಕ್ಯಾರೆಕ್ಟರ್ ಏನೋ ಬಿಹೈಂಡ್ ದ ಸ್ಕ್ರೀನ್. ಸೊ
ಪವನ್ ಜೋಕ್ಸ್ ಅಂತ ಒಂದು ಹೊಸ ಟರ್ಮ್ ಕ್ರಿಯೇಟ್ ಆಯ್ತು ನಮ್ಮ ಟೀಮಲ್ಲಿ. ಹಿ ಯೂಸ್ ಟು ಡೂ ಅ ವೆರಿ ಗುಡ್ ಐನೋ ಜೋಕ್ಸ್ ಜೋಕ್ಸ್ ಅಂದರೆ ಅದು ಪಿ ಜೆ ಪವನ್ ಜೋಕ್ಸ್ ಅದು ಇಟ್ಸ್ ಇನ್ ಅ ಡಿಫ್ರೆಂಟ್ ಲೆವೆಲ್. ಸೊ ಅವರು ವಿ ಎಫ್ ಎಕ್ಸ್ ಅವ್ರದ್ದು ಲೈಟಿಂಗ್ ಮತ್ತು ಹಿ ಈಸ್ ಟೆಕ್ನಿಕಲಿ ಎ ಗುಡ್ ಗೈ. ಯು ಶುಡ್ ಹ್ಯಾವ್ ಅ ಪರ್ಸನ್ ಲೈಕ್ ಹಿಮ್ ಇನ್ ದ ಟೀಮ್ ಇಟ್ ವಿಲ್ ಹೆಲ್ಪ್ ಲಾಟ್. ಸೊ ಕೊಕ್ಕಡಲ್ಲಿ ಇನ್ನೊಂದು ಟ್ರ್ಯಾಜಿಡಿ ಆಗಿದ್ದಂದರೆ ನಮ್ಮ ಹೀರೋಗೆ ಏನೋ ಇಂಜುರಿ ಮಾಡ್ಕೊಂಡಿದ್ದು ಲಾಸ್ಟ್ ಡೇ. ಪುಣ್ಯಕ್ಕೆ ಮೇಜರ್ ಏನು ಶೂಟಿಂಗ್ ಹೇಳ್ತಾ ಇದ್ದೆ ಅದು ಮುಗ್ದಿತ್ತು. ಸಿಂಗಲ್ ಶಾರ್ಟಲ್ಲಿ ಏನು ಫೈಟ್ ಸೀನ್ ಮಾಡಬೇಕು ಅಂದ್ಕೊಂಡಿದ್ದು. ಈ ಕಶ್ಯಪ್ ಏನು ಮಾಡಿದ್ರೆ ಹಿ ವಾಸ್ ಆರಾಮ್ಸೆ ವಾಕಿಂಗ್ ವಾಕ್ ಮಾಡಿಕೊಂಡು ಹಿಂಗೆ ಇಳಿದು ಬರ್ತಾ ಇದ್ದಾನೆ. ಅದೊಂದು ಸಣ್ಣ ಕಲ್ಲಿದೆ ಅಲ್ಲಿ ಜಸ್ಟ್ ಸ್ಲಿಪ್ ಆಗಿ ಹಿಂಗೆ ಬಿದ್ದಿದ್ದಾನೆ. ಆಯಿತು ನಮ್ಮ ಗೌತಮ್ ಕರೆದ್ಬಿಟ್ಟು ಹಿಂಗೆ ಇಂಜುರಿ ಆಗಿದೆ ಅಂತ ತೋರಿಸಿದ್ದಾರೆ. ಹಿ ವಾಸ್ ಲೈಕ್ ವರೀಡ್ ಏನೋ ಗೌತಮ್. ನಾನು ಹಿಂಗೆ ತಾನೇ ಇನ್ನೂ ಬೆಳಗ್ಗೆ ಇತ್ತು ಏನೋ ನಿಧಾನಕ್ಕೆ ಹೊರಗಡೆ ಬಂದು ನೋಡಿದ್ರೆ ಓಕೆ ಮಂಡಿ ಮೇಲೆ ಗಾಯ ಇದೆ. ಇಷ್ಟಕ್ಕೆಲ್ಲ ಇಷ್ಟೊಂದು ಯಾಕೆ ಸೀನ್ ಕ್ರಿಯೇಟ್ ಮಾಡ್ತಾರೆ ಅಂತ ಒಂದು ಸ್ವಲ್ಪ ಬಗ್ಗೆ ಹಿಂಗೆ ನೋಡಿದ್ರೆ ಇಷ್ಟಪ್ಪ ಆಲೂಗಡ್ಡೆ ಆಲೂಗಡ್ಡೆ ಗಾತ್ರಕ್ಕೆ ಊದ್ಕೊಂಡಿತ್ತು ಆ್ಯಂಕಲ್ ಹತ್ರ. ಇಟ್ ವಾಸ್ ಏನೋ ಆ್ಯಂಕಲ್ ಸ್ಪ್ರೇನ್ ಆಗಿತ್ತು ಅನ್ಸುತ್ತೆ. ಸೊ ಟೆರಿಬಲ್ ಆಗಿ ಹಿಂಸೆ ಅನುಭವಿಸ ಕಶ್ಯಪ್. ಆ್ಯಂಡ್ ಸಮ್ ಹೌ ಹಿ ಯುನೋ ಪುಟ್ ಇಸ್ ಆಲ್ ಇಸ್ ಎನರ್ಜಿ ಆ್ಯಂಡ್ ಮೇಡ್ ಏನೋ ಇನ್ನು ಮಿಕ್ಕಿದ್ದ ಶೂಟ್ ಎಲ್ಲ ಮಾಡೋದಕ್ಕೆ ಟ್ರೈ ಮಾಡಿ ಎಫರ್ಟ್ ಆಗ ತುಂಬ ಎಫರ್ಟ್ ಆಗ್ತದೆ. ಇಟ್ ವಾಸ್ ಟ್ರೆಮೆಂಡಸ್ಲಿ ಪೇನಿಂಗ್ ಐ ಕುಡ್ ಸೀ ಇಟ್ ಇನ್ ಇಸ್ ಐಸ್ ಬಟ್ ಹಿ ಡಿಡ್ ಇಟ್. ಸೊ ಆ್ಯಂಡ್ ಮೀನ್ ವೈಲ್ ಇವನಿಗೆ ಸಂದೀಪಿಗೆ ಸಂದೀಪ್ಗೂ ಕೂಡ ಒನ್ ಪಾಯಿಂಟಲ್ಲಿ ಹಿ ಹ್ಯಾಸ್ ಅ ಹೇಳ ಇಂಜುರಿ ತುಂಬ ಲಾಂಗ್ ಬ್ಯಾಕ್. ಅವನಿಗೂ ಸ್ವಲ್ಪ ಯಾವುದೋ ಒಂದು ಓಡೋದ್ರಲ್ಲಿ ಕಷ್ಟ ಆಗಿತ್ತು ಬಟ್ ಸಮ್ ಹಿ ಆಲ್ಸೋ ಮ್ಯಾನೇಜ್ಡ್. ಆ್ಯಂಡ್ ಟೆರಿಬಲ್ ಏನೋ ಎನರ್ಜಿ ನಮ್ಮ ಹುಡುಗರಿಗೆಲ್ಲ ಸಮ್ ಹೌ ದೇ ಯೂಸ್ ಟು ಪುಷ್ ದೆಮ್ಸೆಲ್ಫ್ ಅಂಡ್ ಟು ಆ್ಯಂಡ್ ಆ್ಯಂಡ್ ಒನ್ ಪಾಯಿಂಟ್ ನಾನು ಆಗಲೇ ಮೆನ್ಷನ್ ಮಾಡ್ದಂಗೆ ಐ ವಾಸ್ ಕಮಿಟೆಡ್ ದಟ್ ಏನೋ ಇಡೀ ಶೂಟಿಂಗ್ ಪ್ರೊಸೆಸ್ಸಲ್ಲಿ ಈ ಫಿಲಮ್ನ ನಾನು ಇರ್ತೀನಿ ಆನ್ ಸ್ಕ್ರೀನ್ ಆರ್ ಆಫ್ ಸ್ಕ್ರೀನ್ ಇಟ್ಸ್ ಓಕೆ ಬಿಹೈಂಡ್ ದ ಸ್ಕ್ರೀನ್ ಇದ್ರೂ ಪರವಾಗಿಲ್ಲ ಅಂತ. ಕೊಕ್ಕಡದಲ್ಲಿ ನಾನೇನೂ ಶೂಟೇ ಇರಲಿಲ್ಲ. ನಾನು ನನ್ನ ಬೈಕ್ ಹಾಕ್ಕೊಂಡು ಐ ವೆಂಟ್ ಆನ್. ಸೊ ಏನೋ ಶೂಟಿಂಗ್ ಆಗುತ್ತೆ ಅಂತ. ಸೊ ಅಷ್ಟು ದೂರ ಬಂದೇ ಇದ್ದೀನಿ ಟೂ ಡೇಸ್ಗೆ ಅಂತ ಹೇಳ್ಬಿಟ್ಟು ಏನೋ ಟೂ ಡೇಸ್ ಆದಮೇಲೆ ನಾನು ಇನ್ನೂ ಒಂದೆರಡು ದಿವಸ ಐ ವೆಂಟ್ ಆನ್ ಟ್ರಾವೆಲಿಂಗ್ ಆನ್ ದ ಕೋಸ್ಟಲ್ ಆಫ್ ಕರ್ನಾಟಕ. ಸೊ ಅದು ಮುಗಿಸ್ಕೊಂಡು ವಾಪಸ್ಸೆಲ್ಲ ಬಂದ್ವಿ. ಶೂಟಿಂಗ್ ಅಲ್ಲೇನು ಆ ಕೊಕ್ಕಡದಲ್ಲಿ ಏನು ತೆಗಿಬೇಕಿತ್ತು ದಟ್ ವಾಸ್ ಆಲ್ ಇನ್ನು ಕೇಮ್ ಗುಡ್. ಬಂದಾದ್ಮೇಲೆ ಏನಾಗಿತ್ತು ಒಂದಷ್ಟು ಏನೋ ಶೂಟಿಂಗ್ ಸ್ವಲ್ಪ ಅಲ್ಲಿ ಕೆಲವು ಶೆಡ್ಯೂಲ್ಸ್ ಎಲ್ಲ ಕ್ಯಾನ್ಸಲ್ ಆಯಿತು ಕೆಲವು ಕಾರಣಕ್ಕೆ ಕೆಲವು ವೀಕೆಂಡ್ಸು ಕೆಲವು ಕಾರಣದ ಕೆಲವು ಸಲ ಆರ್ಟಿಸ್ಟ್ಗೆ ಅದೇ ಕಶ್ಯಪ್ಗೆ ಬೇಸಿಕಲಿ ಇಂಜೂರ್ ಆಗಿದೆ ಹಿ ಹ್ಯಾಸ್ ಟು ಟೇಕ್ ದ ರೆಸ್ಟ್. ಅಲ್ಲೊಂದು ಸ್ವಲ್ಪ ಡಿಲೇ ಆಯಿತು. ಮೀನ್ ವೈಲ್ ಅಪ್ಪರ್ ಬಾಡಿದು ಏನು ಲೋಯರ್ ಪೋರ್ಷನ್ ಏನು ಕವರ್ ಮಾಡದೇ ಇರುವಂತಹ ಸೀನ್ಸ್ಗೆ ಸೊ ಹಿ ವಾಸ್ ಓಕೆ ಟು ಡೂ ಇಟ್. ಆ್ಯಂಡ್ ವಿ ಆರ್ ಡೂಯಿಂಗ್ ಏನು ಸ್ವಲ್ಪ ಫೇಸ್ ಕಡಿಮೆ ಆಯಿತು ಬಟ್ ಸ್ಟಿಲ್ ವಿ ಆರ್ ಡೂಯಿಂಗ್ ವಿ ಆರ್ ಪ್ರೋಗ್ರೆಸಿಂಗ್. ಸೊ ಈ ಫೇಸಲ್ಲಿ ಒಂದು ಹಾಫ್ ಆಫ್ ದ ಫಿಲ್ಮ್ ವಾಸ್ ಏನು ಪ್ರೊಡ್ಯೂಸ್ ಅಂದರೆ ಫಿಲ್ಮ್ ಮಾಡ್ಕೊಂಡು ಬಂದಿದ್ವಿ. ಸೊ ದಟ್ ವಾಸ್ ಅ ಥಿಂಗ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ಸ್ ಸ್ಕ್ರೀನ್ ಅಲ್ಲದೆ ನನ್ನ ಇಂಟ್ರೆಸ್ಟಿಂಗ್ಸು ಇದೆಲ್ಲ ಕೆಲವೆಲ್ಲ ಈ ಸಿನಿಮಾ ಮಾಡ್ಬೇಕನ್ನೋದು ಸಿ ನನ್ನ ಥಿಯೇಟ್ರಲ್ಲಿ ಒಂದು ಸ್ವಲ್ಪ ಎಂಗೇಜ್ಮೆಂಟ್ಸ್ ಇತ್ತು ಮುಂಚೆ. ನಾನು ಥಿಯೇಟ್ರಲ್ಲಿ ಏನಾಗುತ್ತೆ ಒಂದು ಫ್ರೇಮ್ ವರ್ಕ್ ಇರುತ್ತೆ. ಸೊ ಅಲ್ಲಿ ಏನೇ ಮೂಮೆಂಟ್ಸ್ ಆದರೂ ಅಲ್ಲಿ ಕಂಪ್ಯಾರಿಸನ್ಗೆ ಇರುತ್ತೆ ಇದು ರಿಲೇಟಿವಿಟಿ ಇರುತ್ತೆ ಪ್ರತಿಯೊಂದು ಇದಕ್ಕೂ. ಸಿನಿಮಾದಲ್ಲಿ ಒಂದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಸೊ ಆ ಫ್ಲೆಕ್ಸಿಬಿಲಿಟಿ ಬಗ್ಗೆ ನನಗೇನೋ ಐಡಿಯಾ ಇರಲ್ಲ ಹೆಚ್ಚಿಗೆ. ಸೊ ಒಂದಷ್ಟು ಕಡೆ ಚೀಟ್ ಮಾಡ್ತಾರೆ ಅನ್ನೋದಿಲ್ಲ ಅಂದರೆ ಚೀಟ್ ಆಸ್ ಇನ್ ಇಲ್ಲಿಂದ ಹಿಂಗೆ ತೊಗೊಂಡು ಹಿಂಗೆ ಇನ್ನೊಂದು ಫ್ರೇಮ್ ತೋರಿಸ್ತಿರ್ಬೇಕಾರೆ ಇಟ್ ನಾಟ್ ನೆಸೆಸರಿ ಏನೋ ಇನ್ ರಿಯಲ್ ಕಂಡೀಷನ್ ಅಕ್ಕಪಕ್ಕದ ಇದರಲ್ಲೇ ಇರಬೇಕು ಅಂತ. ಸೊ ದ ಪ್ರೆಸೆಂಟೇಷನ್ ಮ್ಯಾಟರ್ಸ್ ಅದು ಏನೋ ರಿಯಾಲಿಟಿ ಹೇಗಿದೆ ಅನ್ನೋದಕ್ಕಿಂತ ಹೌ ಇಟ್ ಇಸ್ ಮೇಡ್
and how it is presented. So for that, some kind of, you know, cheating and all, but the history and all of the other kind of, I don't know the correct word. So adanella actually. So how to manage some scene realistic kagi kaanta irutha the screen mele, but it is not real. That's the magic. So that is the magic film creates. And a theater, it's a different thing. Theatrally, it's entirely about the acting and the sound and the lights. Lights mode create madutha, sound one depth create madutha, artist is everything. Here is also same illu adane. The thing is illi creativity ge thumba jana sigutha andre ಏನೇನೆಲ್ಲ ಮನಸ್ಸಲ್ಲಿ ಅನ್ಕೊಂತೀವೋ ಅದನ್ನೆಲ್ಲ ತೋರ್ಸಕ್ಕೆ ಜಾಗ ಸಿಗುತ್ತೆ. ವಿ ಕ್ಯಾನ್ ಡೂ ಮ್ಯಾಜಿಕ್ ಸಿಟ್. ಸೊ ಎರಡರಲ್ಲೂ ಒಂದೊಂದು ಬೇರೆ ಬೇರೆ ರಸಗಳು. ಸೊ ಥಿಯೇಟರ್ ಒಂದು ರಸ, ಅದು ಫಿಲ್ಮಿಂಗ್ ಇದು ಇನ್ನೊಂದು ರಸ. ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಎರಡು ಬೇರೆ ಬೇರೆ ಆದರೂ ಇಟ್ಸ್ ಹ್ಯಾವ್ ಇಟ್ಸ್ ಓನ್ ಚಾಲೆಂಜಸ್. ಸೊ ಅದನ್ನು ಕಲಿತಾ ಬಂದೆ ಒಂದೊಂದೇ ಸಣ್ಣ ಸಣ್ಣದಾಗಿ. ಸೊ ಹೌ ಟು ಇಂಪ್ರೂವ್ ದ ಸೀನ್ಸ್, ಹೇಗೆ ಅದನ್ನು ಇಂಪ್ರೂವ್ ಮಾಡ್ಕೊತ ಹೋದರೆ ಹೇಗೆ ಈ ಯಾವ್ಯಾವ ಥರ ಟೆಕ್ನಿಕ್ಸ್ ಯೂಸ್ ಮಾಡ್ಬೋದು ಟು ಕ್ರಿಯೇಟ್ ದಟ್ ಮ್ಯಾಜಿಕ್ ಇನ್ ದಟ್ ಫ್ರೇಮ್. ಸೊ ಬ್ಯಾಲೆನ್ಸಿಂಗ್ ಕ್ರಿಯೇಟ್ ಮಾಡಬೇಕು ಒಂದು ಫ್ರೇಮಲ್ಲಿ. ಸೊ ಹೀಗೆ ಮುಂದುವರಿತಾ ಬಂತು. ಇನ್ ನವಂಬರ್ ಮುಗ್ದಿತ್ತು ಅಷ್ಟೊತ್ತಿಗೆ, ಡಿಸೆಂಬರ್ ಮಿಡ್ ಡಿಸೆಂಬರ್ ಅಷ್ಟೊತ್ತಿಗೆ ವಿ ಆರ್ ಆಲ್ಮೋಸ್ಟ್ ಒಂದು 80% ಅಷ್ಟು ಫಿಲ್ಮ್ ಹತ್ರ ಕಂಪ್ಲೀಷನಿಗೆ ಬಂದಿದ್ವಿ. ಅಲ್ಲಿ ಒಂದು ಲಾಸ್ಟ್ ಸೀನ್ ಅನ್ಸುತ್ತೆ ಕಶ್ಯಪ್ ಜೊತೆ ತೆಗಿಬೇಕಾರೆ. ಓಕೆ, ಎಲ್ಲ ಏನೋ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಬನ್ನಿ ಅಂತ ಕೂರು. ಯಾರು ಕರಿತೀಯಾರಪ್ಪ ಅಂತ ನಾನು ಈ ಕಡೆ ಆ ಕಡೆ ನೋಡ್ತಾ ಇದ್ದೀನಿ. ಓಕೆ, ಶ್ರೀನಿಧಿ ಬನ್ನಿ ಅಂತ ಕರೆದ್ರು. ಶಾಕ್, ಏನಿದು ಅಸಿಸ್ಟೆಂಟ್ ಡೈರೆಕ್ಟರ್, ನಾನು ಬರೀ ಆ್ಯಕ್ಟರ್ ಅಷ್ಟೇ. ಇಲ್ಲ ಇಲ್ಲ, ಎಷ್ಟೊಂದು ನೀವು ನನಗೆ ಅಲ್ಲಿ ತನಕ ಗೊತ್ತಿರಲಿಲ್ಲ. ಐ ಕನ್ಸಿಡರ್ ಮೀ ಆಸ್ ಅಸಿಸ್ಟೆಂಟ್ ಡೈರೆಕ್ಟರ್. ಐ ನೆವರ್ ನ್ಯೂ ಐ ವರ್ಕ್ಡ್ ಆಸ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್ ಟು ದಿಸ್ ಫಿಲ್ಮ್. ಸೊ ಐ ವಾಸ್ ಲೈಕ್ ಲಡ್ಡು ಬಂದು ಬಾಯಿಗೆ ಬಿತ್ತ, ಎರಡನೇ ಲಡ್ಡು ಬಂದು ಬಾಯಿಗೆ ಬಿದ್ದಿತ್ತು ಅವಾಗ. ಇಟ್ ವಾಸ್ ವೆರಿ ಟಚಿಂಗ್ ಥಿಂಗ್. ಅದನ್ನ ಪೋಸ್ಟರ್ಲು ಹಾಕಿದಾಗ ನಾನು ಆ್ಯಕ್ಚುಲಿ ಗಮನಿಸಿರಲಿಲ್ಲ ಅದನ್ನು. ಆ ಪೋಸ್ಟರ್ಸ್, ಕ್ಯಾರೆಕ್ಟರ್ ಪೋಸ್ಟರ್ಸ್ ಎಲ್ಲ ರಿಲೀಸ್ ಮಾಡಿದಾಗ ನನ್ನ ಹೆಸರು ಓಕೆ ಕ್ಯಾರೆಕ್ಟರ್ ಇದರಲ್ಲಿ ಇತ್ತು. ಏನೋ ಕಶ್ಯಪ್, ಲಕ್ಷ್ಮೀ, ಸಂದೀಪ್, ಶ್ರೀನಿತಳ ಇದೆಲ್ಲ ಇತ್ತು, ದಿವ್ಯಾ ಅಂತೆಲ್ಲ ಇತ್ತು. ದಟ್ ಅದ್ರ ಮೇಲೆ ಗಮನ ಕೊಟ್ಟಿದ್ದೆ. ಬಟ್ ನಮ್ಮಪ್ಪ ಎಲ್ಲ ಡೀಟೇಲ್ ಆಗಿ ನೋಡಿದ್ರು, ಏ ಇಲ್ಲೂ ಇದೆ ಎರಡನೇ ಕಡೆ ಹೆಸರು ಅಂತ. ಹಾಂ ಹೌದಾ ಅಂತ ತೆಗೆದು ನೋಡಿದಾಗಲೇ ಗೊತ್ತಾಗಿದ್ದು ನನಗೆ. ಓಕೆ, ಹೀ ಈಸ್ ಅಫಿಷಿಯಲಿ ಏನೋ ಶೋಯಿಂಗ್ ಮೀ ಆಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ. ಆ್ಯಂಡ್ ದಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ. ನನಗದು ಅದು ಒಂದು ಸ್ಪೀಚ್ಲೆಸ್ ಮೂಮೆಂಟ್. ಆ್ಯಂಡ್ ಒನ್ ಪಾಯಿಂಟಲ್ಲಿ ಓಕೆ ದಿಸ್ ವಾಸ್ ಆಲ್ ಗೋಯಿಂಗ್ ಗುಡ್. ಒಂದು ಡಿಸೆಂಬರಲ್ಲಿ, ಮಿಡ್ ಡಿಸೆಂಬರ್ ಆಗಿತ್ತು. ಇನ್ನೊಂದು ಸ್ವಲ್ಪ ಕ್ಲೈಮ್ಯಾಕ್ಸ್ ಒಂದು ಮೇಜರ್ ಇತ್ತು. ಆ ಟೈಮಲ್ಲಿ ನನಗೆ ಆಕ್ಸಿಡೆಂಟ್ ಆಯಿತು. ಸೊ ದಟ್ ವಾಸ್ ಅ ಟೆರಿಬಲ್ ಆಕ್ಸಿಡೆಂಟ್. ಐ ಸರ್ವೈವ್ಡ್ ಅಂತ ಹೇಳಿದ್ರೆ ಸರಿ ಅಂತ ಹೇಳ್ಬೋದು. ಸೊ ಐ ಬ್ರೋಕ್ ಮೈ ಏನೋ ಆರ್ಮ್ ರೈಟ್ ಹ್ಯಾಂಡ್. ಸೊ ದರ್ಸ್ ಅ ಸ್ಟಿಚ್ ಹಿಯರ್, ದಿಸ್ ಸ್ಟಿಲ್ ದೇರ್. ಸೊ ಇದರಿಂದ ಏನೋ ಸೈಕಲಾಜಿಕಲಿ ಮತ್ತು ಫಿಸಿಕಲಿ ಎಷ್ಟು ನನಗೆ ಡ್ಯಾಮೇಜ್ ಆಯಿತು ಅಷ್ಟೇ ಪಾಪ ಗೌತಮ್ಗೂ ಆಯಿತು ಅನಿಸುತ್ತೆ. ನನ್ನ ಮುಖ ನೋಡ್ಕೊಂಡು ಪಾಪ ಅವ್ರಿಗೆ ಇನ್ನು ಅವ್ರಿಗೆ ಸಮಾಧಾನ ಹೇಳ್ಕೋಬೇಕು, ನನಗೆ ಸಮಾಧಾನ ಹೇಳಬೇಕು ಅನ್ನೋ ಕನ್ಫ್ಯೂಷನಲ್ಲೇ ಪಾಪ 2 ಮಂತ್ ನನಗೆ ಟೈಮ್ ಕೊಟ್ಟರು. ನೀನು ರಿಕವರಿ ಆಗಪ್ಪ, ನೀನು ರಿಕವರ್ ಎಲ್ಲ ಆದಮೇಲೆ ಶೂಟಿಂಗ್ ಮಾಡೋಣ ಅಂತ ಹೇಳಿ ನನಗೆ ಸಮಾಧಾನ ಹೇಳಿ ಪಾಪ ಅವರು. ಸೊ ಹೀ ಗೇಮ್ ಮೀ ಸೆಕೆಂಡ್ ಚಾನ್ಸ್. ಏನೋ ಅವ್ರು ಏನು ಬೇಕಾದ್ರೂ ಮಾಡ್ಬೋದಿತ್ತು. ಆ್ಯಕ್ಚುಲಿ ಮೇಜರ್ ಸೀನ್ಸ್ ಎಲ್ಲ ಇದ್ದಿದ್ದು ಕ್ಲೈಮ್ಯಾಕ್ಸ್ ಅಲ್ಲಿ ನನ್ನ ಅಪಿಯರೆನ್ಸ್ ಎಲ್ಲ.
ಸೊ ಅಲ್ಲಿ ಕ್ಯಾರೆಕ್ಟರ್ ಚೇಂಜ್ ಮಾಡ್ಬೋದಿತ್ತು ಇಫ್ ಹಿ ರಿಯಲಿ ವಾಂಟೆಡ್ ಸಮ್ಮನ್ ಎಲ್ಸ್ ಯಾರನ್ನಾದ್ರೂ ಕರ್ಕೊಂಬರ್ಬೋದಿತ್ತು ನೋ ಹಿ ಡಿಡ್ನ್ ಡೂ ಇಟ್ ಹಿ ಹ್ಯಾಸ್ ದ ಕಮಿಟ್ಮೆಂಟ್ ಸೊ ಹಿ ಹ್ಯಾಸ್ ದ ಕಾನ್ಫಿಡೆನ್ಸ್ ಸೊ ಹಿ ವಾಂಟ್ ಏನೋ ಶ್ರೀನಿಧಿ ಟು ಪ್ಲೇ ದ ಏನೋ ಕ್ಯಾರೆಕ್ಟರ್ ಸೊ ಹಿ ಗೇವ್ ಮಿ ಟೈಮ್ ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ನನಗದು ಹೇಗೆ ಅಪ್ರಿಷಿಯೇಟ್ ಮಾಡಬೇಕು ಅಂತ ಗೊತ್ತಿಲ್ಲ ಬಟ್ ನಂಗೆ ಗ್ರ್ಯಾಟಿಟ್ಯೂಡ್ ಇದು ಆ್ಯಂಡ್ ಇಲ್ಲಿ ಐ ವಾಂಟ್ ಟು ಟೇಕ್ ದಿಸ್ ಚಾನ್ಸ್ ಥ್ಯಾಂಕ್ ಯು ಗೌತಮ್ ಫಸ್ಟು ನಂಗೆ ಅಷ್ಟೊಂದು ಟೈಮ್ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಾನು ಅಷ್ಟೊಂದು ಕಾಟ ಕೊಟ್ಟು ಎಲ್ಲ ಕಡೆ ಟಾರ್ಚರ್ ಮಾಡಿದೆ ನಿಮಗೆ ಆ್ಯಂಡ್ ಅದ್ರ ಮೇಲೆ ಕೂಡ ಯು ಗಿವ್ ಮಿ ಅ ಲಾಟ್ ಆಫ್ ಕನ್ಸಿಡರೇಷನ್ ಟು ಹೀಲ್ ಬ್ಯಾಕ್ ಟೈಮ್ ಕೊಟ್ಟು ಐ ಆಮ್ ಗ್ರೇಟ್ಫುಲ್ ಟು ದ್ಯಾಟ್ ಸೊ ನಾವು ಐ ಆಮ್ ಹಿಯರ್ ಟಾಕಿಂಗ್ ವಿತ್ ಯು ಐ ಆಮ್ ವೆರಿ ಹ್ಯಾಪಿ ಟು ಬಿ ದ ಪಾರ್ಟ್ ಆಫ್ ಯು ನೋ ಸ್ಟೆಬಿಲಿಟಿ ಆ್ಯಂಡ್ ಆಲ್ಸೋ ದ ವಿಂಟರ್ಸನ್ ಸ್ಟುಡಿಯೋ ಇನ್ನೂ ಕೆಲವು ಶಾರ್ಟ್ ಮಜಾ ಕೊಟ್ಟಿದ್ದ ಶಾರ್ಟ್ ಅಂದರೆ ನಂದು ಎಂಟ್ರೀಸ್ ಏನು ವಿ ಮೇಡ್ ಅ ಗೊರಿಲ್ಲಾ ಶಾರ್ಟ್ ಜಸ್ಟ್ ಏನೋ ಏರ್ಪೋರ್ಟಲ್ಲಿ ಸೊ ದಟ್ ವಾಸ್ ಫನ್ ಔಟ್ಡೋರ್ ಎಂಟ್ರಿ ಸೀನ್ ತಗೊಂಡಿದ್ದು ಒಂದು ಸ್ಪೆಷಲ್ ಫಾರ್ ಮೀ ಪರ್ಸ್ನಲಿ ಆ್ಯಂಡ್ ಅಲ್ಲಿ ಹೋಗಿ ನಾವು ಹೇಗೆ ಶೂಟ್ ಮಾಡಿದ್ವಿ ಹೋಗ್ಬಿಟ್ಟು ನಮ್ಮ ಪಾಡಿ ನಾವು ಶೂಟ್ ಮಾಡಿಕೊಂಡು ಹೀಗೆ ಬರೋದಿದೆಲ್ಲ ವಿತೌಟ್ ಏನೋ ನೋಯಿಂಗ್ ಅದೊಂಥರ ಅಟ್ಮಾಸ್ಫಿಯರಲ್ಲಿ ಶೂಟ್ ಮಾಡೋದೊಂಥರ ಆ್ಯಂಡ್ ಗೋಯಿಂಗ್ ಇನ್ ಲೈವ್ ಏನೋ ಆಡಿಯನ್ಸ್ ಆಡಿಯನ್ಸ್ ಅನ್ನೋದಕ್ಕೆ ನಾವು ಪೀಪಲ್ ಏನೋ ಜನದ ಮಧ್ಯೆ ಹೀಗೆ ಹೋಗಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಶೂಟ್ ಮಾಡ್ಕೊಂಡು ಹಾಗೆ ಬಂದಾಗ ಅದೊಂಥರ ಥ್ರಿಲ್ ಅದು ಸೊ ದಟ್ ವಾಸ್ ಅ ವೆರಿ ಫನ್ ಫ್ಯಾಕ್ಟ್ ಏನೋ ಶೂಟ್ ಮಾಡಿದ್ರಲ್ಲಿ ಅದೊಂದು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಇಸ್ ಅ ವೆರಿ ಗುಡ್ ಮೆಮೊರಿ ಸ್ಟೆಬಿಲಿಟಿ ಆ್ಯಸ್ ಅ ಮೂವಿ ಫಾರ್ ಮೀ ಆ್ಯಸ್ ಅ ಕರಿಯರ್ ಇಟ್ಸ್ ಅ ಐಸ್ ಬ್ರೇಕಿಂಗ್ ಥಿಂಗ್ ಫಾರ್ ಮೀ ಏನೋ ವಿತ್ ಕನ್ನಡ ಇಂಡಸ್ಟ್ರಿ ಫಿಲ್ಮ್ ಇಂಡಸ್ಟ್ರಿ ಆ್ಯಸ್ ಅ ಫ್ರೆಷರ್ ಇಂಥ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿರೋದು ಇಟ್ಸ್ ಅ ಹೆಡ್ ಸ್ಟಾರ್ಟ್ ಫಾರ್ ಎನಿ ಆಸ್ಪಿರೆಂಟ್ ಆರ್ಟಿಸ್ಟ್ ಲೈಕ್ ಮೀ ಯಾವುದೇ ಒಬ್ಬ ಬೆಳಿಬೇಕು ಕಲಿಬೇಕು ಅಂತ ಉತ್ಸಾಹ ಇರೋಂಗೆ ಇಟ್ಸ್ ಅ ವೆರಿ ಹ್ಯೂಜ್ ಸ್ಟಾರ್ಟ್ ಸೊ ಆ್ಯಂಡ್ ಇದಾದಮೇಲೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಏನೋ ಮುಂದೆ ಪ್ರೊಫೆಷ್ನಲಿ ಬೆಳೀತೀನಿ ಅಂತ ಸ್ಲೋಲಿ ಗ್ರಿಪ್ ಸಿಗುತ್ತೆ ಒಂದು ಆ್ಯಕ್ಟಿಂಗ್ ಮೇಲೆ ಈಗ ಆಲ್ರೆಡಿ ಒಂದಷ್ಟು ಕಾನ್ಫಿಡೆನ್ಸ್ ಬಂದಿದೆ ಇನ್ನೂ ನನ್ನ ಕ್ವಾಲಿಟೀಸ್ ಬಗ್ಗೆ ಮಾತಾಡೋದಾದರೆ ಸಾಕಷ್ಟು ಮೆನ್ಷನ್ ಮಾಡ್ದಂಗೆ ಕಶ್ಯಪ್ ಈಸ್ ಫಸ್ಟ್ ಆಫ್ ಆಲ್ ಅವನೇ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಗೌತಮ್ಗೆ ಆ್ಯಂಡ್ ಸಂದೀಪ್ ವಾಸ್ ಆಲ್ರೆಡಿ ಏನೋ ಎಸ್ಟಾಬ್ಲಿಷ್ಡ್ ಇನ್ ಮೇಕಿಂಗ್ ಸಮ್ ಇದು ವೀಡಿಯೋಸ್ ಶಾರ್ಟ್ ವೀಡಿಯೋಸ್ ಫನ್ ವೀಡಿಯೋಸ್ ಎಲ್ಲ ನಮ್ದುಕೆ ಅಂತ ಚಾನಲಲ್ಲಿ ಮಾಡ್ತಿದ್ದು ಸೊ ಹಿ ಹ್ಯಾಸ್ ಸಮ್ ಬ್ಯಾಕ್ ಗ್ರೌಂಡ್ ಕಶ್ಯಪ್ ಕೂಡ ಸಾಕಷ್ಟು ಸಣ್ಣ ಪುಟ್ಟ ಫಿಲಮ್ ಅಥವಾ ಬೇರೆ ಫಿಲಮ್ಸಲ್ಲಿ ಈ ವಾಸ್ ಆಲ್ರೆಡಿ ಏನೋ ಇನ್ ದ ಪ್ರೋಸೆಸ್ ಶೂಟಿಂಗಲ್ಲಿ ತಂದೆ ಒಂದು ಬೇರೆ ಮೂವಿನೂ ಮಾಡಿದ್ರು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದಿವ್ಯಾ ಶಿ ಈಸ್ ಅ ಮಾಡೆಲ್ ಕಮರ್ಷಿಯಲ್ಸ್ಗೆಲ್ಲ ಬಂದ್ಬಿಡ್ತಾರೆ ಶಿ ವಾಸ್ ಗ್ರೇಟ್ ಶಾರ್ಟ್ಸ್ ಎಲ್ಲ ಅವ್ರಿಗೆ ಕನ್ನಡ ಬರೋದಿಲ್ಲ ಬಟ್ ಕನ್ನಡದಲ್ಲಿ ಆ್ಯಕ್ಚುಲಿ ಗೌತಮ್ ಅವ್ರು ಚೂಸ್ ಮಾಡಿದ್ದೆ ಕನ್ನಡ ಬರಲ್ಲ ಕನ್ನಡ ಮಾತಾಡಿಸ್ಬೇಕು ಅಂತ ಕ್ಯಾರೆಕ್ಟರ್ಗೆ ಬಟ್ ಶಿ ಡಿಡ್ ಇಟ್ ವೆಲ್ ಆ್ಯಂಡ್ ಮಿನಿಮಮ್ ಟೇಕ್ಸ್ ಅಲ್ಲಿ ದಟ್ ವಾಸ್ ಗುಡ್ ಥಿಂಗ್ ಆ್ಯಂಡ್ ಲಕ್ಷ್ಮಿ ಇಸ್ ಆಲ್ಸೋ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಒನ್ ಅಡಿಷ್ನಲ್ ಥಿಂಗ್ ಏನಂದರೆ ನನಗೆ ಬಿಹೈಂಡ್ ದ ಕ್ಯಾಮ್ರಾ ನನ್ನೆಲ್ಲ ಸೀನ್ಸಲ್ಲೂ ಇದ್ದೆ ಅಂತ ಹೇಳಿದೆ ಅದಕ್ಕೆ ಒನ್ ಬಿಗ್ ರೀಸನ್ ಇಸ್ ಎಲ್ಲರೂ ಅವರವರು ಹೊರಡಬೇಕು ಅನ್ನೋ ಒಂದು ಇದಕ್ಕೆ ಇರ್ತಿದ್ರು ಯಾಕೆಂದರೆ ಐ ವಾಸ್ ದ ಓನ್ಲಿ ಬ್ಯಾಚುಲರ್ ಹು ಕ್ಯಾನ್ ಸಪೋರ್ಟ್ ಗೌತಮ್ ಏನೋ ಮಲ್ಟಿಪಲ್ ಟೈಮ್ಸ್ ಏನೋ ಬಿಹೈಂಡ್ ದ ಕ್ಯಾಮ್ರಾ ಓಕೆ ಇದ್ದು 10 ಗಂಟೆ 11 ಗಂಟೆ ತನಕ ಎಷ್ಟೋ ತನಕ ಟೈಮ್ ಆದರೂ ಐ ಹ್ಯಾಡ್ ರಿಯಲಿ ನೋ ಪ್ರಾಬ್ಲಮ್ ಗೋಯಿಂಗ್ ಲೇಟ್ ಹೋಮ್ ಸೊ ಅದೊಂದು ಮಜಾ ಆಯಿತು ಆ್ಯಂಡ್ ಕಮಿಂಗ್ ಟು ದ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಯಾ ಸ್ಟೆಬಿಲಿಟಿ ಅನ್ನೋದು ಒಂದು ಎಕ್ಸ್ಪೆರಿಮೆಂಟಲ್ ಫಿಲಮ್ ಇನ್ ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ಬೋದು ಯಾಕೆಂದರೆ ಇಟ್ಸ್ ಅ
ಸೈನ್ಸ್ ಫಿಕ್ಷನ್ ಮೂವಿ ಥ್ರಿಲ್ಲರ್ ಇದೆ. ಇಂಗ್ಲೀಷಲ್ಲಿ ಅಥವಾ ಬೇರೆ ಫಾರಿನ್ ಲ್ಯಾಂಗ್ವೇಜಸ್ಸಲ್ಲಿ ಜನ ನೋಡ್ತಾರೆ, ಬಟ್ ಕನ್ನಡದಲ್ಲಿ ಇದು ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಹೊಸ ಪ್ರಯತ್ನ. ಇತ್ತೀಚೆಗೆ ಈ ನಮ್ಮ ಕಾಂಟೆಂಪ್ರರಿ ಇಂಡಸ್ಟ್ರಿಯಲ್ಲಿ ಯಾರೂ ಪ್ರಯತ್ನ ಮಾಡಿಲ್ಲ ಅಂತ ನನ್ನ ಭಾವನೆ. ಸೊ ಇಟ್ಸ್ ಅ ನ್ಯೂ ಥಿಂಗ್, ಸೊ ಒಂದು ಹೊಸ ರಸ ನಮ್ಮ ಆಡಿಯನ್ಸ್ಗೆ. ಐ ಕ್ಯಾನ್ ರಿಯಲಿ ಎಂಜಾಯ್ ದ ಥ್ರಿಲ್ ಆ್ಯಂಡ್ ದ ಸೈನ್ಸ್ ಫಿಕ್ಷನ್. ಇನ್ನೊಂದು, ಇಟ್ಸ್ ಅ ನೋ ಬಜೆಟ್ ಫಿಲ್ಮ್. ಸೊ ಒಂದು ಲೋ ಬಜೆಟ್ ಫಿಲಮಲ್ಲಿ ಅಥವಾ ನೋ ಬಜೆಟ್ ಫಿಲಮಲ್ಲಿ ಒಂದು ಸೈನ್ಸ್ ಫಿಕ್ಷನ್ ಫಿಲಮ್ ಮಾಡ್ಬೋದಾ? ಒಂದು ಏನು, ಓಕೆ, ಒಂದು ಸಣ್ಣ ರಾಮ್ ಕಾಮ್ ಮಾಡ್ಬೋದಿರುತ್ತೆ ನಾವು, ಬಟ್ ಗೌತಮ್ ಯಾಕೆ ಸೈನ್ಸ್ ಫಿಕ್ಷನ್ ತಗೊಂಡ್ರು? ಸೊ ದಟ್ ಈಸ್ ದ ಇಂಟ್ರೆಸ್ಟಿಂಗ್ ಪಾರ್ಟ್ ಒಂದು ಏನೋ ಫಿಲಮ್ ಅಂತ ತಗೊಳ್ಳೋದಾದ್ರೆ. ಆ್ಯಂಡ್ ಈ ಫಿಲಮಲ್ಲಿ ಪರ್ಟಿಕ್ಯುಲರ್ಲಿ ಕ್ಲೈಮ್ಯಾಕ್ಸ್ ಇಸ್ ಒನ್ ಇಂಟ್ರೆಸ್ಟಿಂಗ್ ಥಿಂಗ್. ಸೊ ಸ್ಕ್ರೀನ್ ಮೇಲೆ ನೋಡಬೇಕು, ಯಾಕಂದರೆ ಅದನ್ನು ತೆಗೀಬೇಕಾದ್ರೆ ಏನು ಹೀಗೂ ಎಲ್ಲ ಫಿಲಮ್ಸ್ ಕನ್ನಡದಲ್ಲಿ ಮಾಡಿದಾರ ಫಸ್ಟ್ ಥಿಂಗ್, ಆಮೇಲೆ ಮಾಡಿದ್ರೆ ಇದು ಹೆಂಗೆ ಬರುತ್ತೆ ಇದು ಸ್ಕ್ರೀನ್ ಮೇಲೆ ಅನ್ನೋದು ನನಗೆ ಪರ್ಸ್ನಲಿ ಬಂದ ಕ್ವಶನ್ಗಳು. ಸೊ ಇಟ್ ವಿಲ್ ಇಟ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್, ಯು ಶುಡ್ ವಾಚ್. ಆಡಿಯನ್ಸಿಗೆ ಕ್ಯೂರಿಯಾಸಿಟಿಗೆ ಒಳ್ಳೆಯ ಆಹಾರ ಇದು, ಸ್ಟೆಬಿಲಿಟಿ, ಯು ವಿಲ್ ಎಂಜಾಯ್ ಇಟ್. ಕಮ್ ಟು ದ ಥಿಯೇಟರ್ಸ್, ಯು ವಿಲ್ ಎಂಜಾಯ್ ದಟ್ಸ್ ದ ಪ್ರಾಮಿಸ್ ಆ್ಯಕ್ಚುಲಿ. ಸೊ ಕರ್ಕಿ ಸರ್ ಜೊತೆ ಒಂದು, ಹೀ ಈಸ್ ಅ ಫನ್ನಿ ಗೈ, ಅಂದರೆ ಅವ್ರು ಎಷ್ಟು ಸೀರಿಯಸ್ ಕ್ಯಾರೆಕ್ಟರ್ ಇರ್ತಿದ್ರು ಅದೇ ಮೂಮೆಂಟಲ್ಲಿ ಹಿಂಗೆ ಅನ್ನೋಂಗೆ ಅಲ್ಲಿ ಶಾರ್ಟ್ ಮುಗಿಯೋಷ್ಟೊತ್ತಿಗೆ ಒಂದು ಒಳ್ಳೆ ಫನ್ ವಾತಾವರಣ ಕ್ರಿಯೇಟ್ ಮಾಡ್ಬಿಟ್ಟಿರ್ತಿದ್ರು. ಇಟ್ ವಾಸ್ ವೆರಿ ಏನೋ ಲವಿಂಗ್ ಇದು ಏನೋ ಅಟ್ಮಾಸ್ಫಿಯರ್ ಅದು. ಕರ್ಕಿ ಸರ್, ಸಂತೋಷ್ ಕರ್ಕಿ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು. ಆ್ಯಂಡ್ ಸೇತುರಾಮ್ ಸರ್, ಆ್ಯಕ್ಚುಲಿ ಅವ್ರದ್ದು ಡೇಟ್ಸ್ ಸ್ವಲ್ಪ ಏನೋ ತುಂಬ ಲೀನ್ ಆಗಿತ್ತು. ಒಂದೇ ದಿವಸದಲ್ಲಿ ವಿ ಹ್ಯಾಡ್ ಟು ಶಾರ್ಟ್ ಆಲ್ಮೋಸ್ಟ್ 7 to 8 ಸೀನ್ಸ್ ಆಫ್ ಹಿಸ್. ಅವ್ರದ್ದು ಸೀನ್ಸ್ ಅಷ್ಟೊಂದಿತ್ತು, ಕವರ್ ಮಾಡಬೇಕಿತ್ತು. ಆ್ಯಂಡ್ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ನಾನು ಅವ್ರ ಡೇಟ್ ಫಿಕ್ಸ್ ಆಗೋಯಿತ್ತು, ನನಗೆ ಆವಾಗ ಆಕ್ಸಿಡೆಂಟ್ ಆಯಿತು. ಸೊ ನನ್ನ ರೈಟ್ ಹ್ಯಾಂಡ್ ಬ್ಯಾಂಡೇಜಲ್ಲೇ ಇತ್ತು, ಬಟ್ ವಿ ಸಮ್ಹೌ ಐ ನೋ ಮ್ಯಾನೇಜ್ಡ್ ಆ್ಯಂಡ್ ಪ್ಲ್ಯಾನ್ಡ್. ಈವನ್ ಸ್ಕಾರ್ ಕೂಡ ತುಂಬ ವಿಸಿಬಲ್ ಇತ್ತು ಹಣೆ ಮೇಲೆ. ಸೊ ಒಂದು ಹೇಳಿದೆ, ಓಕೆ ಮೇಕಪ್ ಮಾಡೋಣ. ಈವನ್ ಕಶ್ಯಪ್ ನನಗೆ ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ರು, ಸ್ಕಾರ್ ಕಾಣ್ತಿರಲಿಲ್ಲ. ಬಟ್ ಏನಾಗ್ತಿತ್ತು ಅಂದರೆ ಒಂದು ಸ್ವಲ್ಪ ಮೇಲ್ಗಡೆಯಿಂದ ಎತ್ಕೊಟ್ಟಾಗ ಲೈಟ್ ಕೊಟ್ಟಾಗ ಬಲ್ಜ್ ಇದ್ದಲ್ಲಿ ಅದರ ಶ್ಯಾಪಕ್ಕೆ ಕಳೆದ. ಸೊ ಇದಕ್ಕೆ ಏನು ಮಾಡಿತ್ತು ಅಂದರೆ ಆ್ಯಸ್ ಅ ಸೆಕೆಂಡ್ ಪ್ಲ್ಯಾನ್ ಬಿ ಒಂದು ಹೆಡ್ ವೇರ್ ಹಾಕೊಂಡ್ಬಿಡೋಣ ಅಂತ. ಸೊ ಒಂದು ಹೆಡ್ ವೇರ್ ಹಾಕಿ ಶೂಟ್ ಮಾಡಿತ್ತು. ಅಲ್ಲಿ ರೈಟ್ ಹ್ಯಾಂಡಲ್ಲಿ ಎಲ್ಲ ಬ್ಯಾಂಡೇಜ್ ಇತ್ತು, ಇಟ್ ವಾಸ್ ಕ್ಲಿಯರ್ಲಿ ವಿಸಿಬಲ್. ಸೊ ನೀವು ಫಿಲ್ಮ್ ನೋಡ್ತಾ ಅಬ್ಸರ್ವ್ ಮಾಡಿದ್ರೆ ಆ ಸೀನಲ್ಲಿ, ಪರ್ಟಿಕ್ಯುಲರ್ ಸೀನಲ್ಲಿ ಸೇತುರಾಮ್ ಸರ್ ನಾನು ಇರೋ ಸೀನಲ್ಲಿ ಐ ವಾಸ್ ಡೂಯಿಂಗ್ ಏನು ಗನ್ಸ್ ಎಲ್ಲ ಫ್ಲೇವ್ ಏನು ತಿರುಗಿಸೋದು ಮಾಡೋದೆಲ್ಲ ಲೆಫ್ಟ್ ಹ್ಯಾಂಡಲ್ಲೇ ಮಾಡ್ತಿದ್ದೆ, ಇಫ್ ಸಂಬಡಿ ಇಸ್ ಅಬ್ಸರ್ವ್. ಸೊ ಅದೊಂದಿತ್ತು. ಆ್ಯಂಡ್ ಆ ಟೈಮ್ಗೆ ಸೇತುರಾಮ್ ಸರ್ ನನಗೆ ಸ್ವಲ್ಪ ಈಸ್ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸ್ವಲ್ಪ ಸೈಲೆಂಟ್ ಆಗಿ ಇರೋದಕ್ಕೆ, ಯಾಕಂದರೆ ಐ ಹ್ಯಾಡ್ ಏನು ಪೇಯ್ನ್ ಮರಿಬೇಕು ಈ ಕಡೆ, ಆ್ಯಕ್ಟಿಂಗಲ್ಲು ಒಂದು ಸ್ವಲ್ಪ ಬರುತ್ತೆ. ದಟ್ ವಾಸ್ ಕ್ವೈಟ್ ಅ ಚಾಲೆಂಜಿಂಗ್ ಇದಿತ್ತು. ಸೀತಾರಾಮ್ ಸರ್ ಹೆಲ್ಪ್ ಮೀ ಏನೋ ಟು ಬಿ ಕಂಫರ್ಟಬಲಿ ಬಿ ಇನ್ ದ ಕ್ಯಾರೆಕ್ಟರ್. ಓಕೆ, ಟೇಕ್ ಅ ಬ್ರೀತ್, ಆರಾಮ್ಸೆ ಮಾಡು, ಏನು ಚಿಂತೆ ಇಲ್ಲ, ರಿಲ್ಯಾಕ್ಸ್ ಅನ್ನೋ ಹಾಗೆ ಒಂದು ಒಳ್ಳೆ ಸೂದಿಂಗ್ ಕೊಟ್ಟರು. ಸೊ ಸಮ ಐ ಕುಡ್ ಬ್ಯಾಲೆನ್ಸ್ ದೋಸ್ ಥಿಂಗ್ಸ್ ಥ್ಯಾಂಕ್ಸ್ ಟು ಸರ್ ಸೇತುರಾಮ್ ಸರ್. ಸೊ ಆಸ್ ಅ ಫಸ್ಟ್ ಫಿಲ್ಮ್ ಒಂದು ಆ್ಯಂಟಿಗನಿಸ್ಟ್ ಆಗಿ ಕ್ಯಾರೆಕ್ಟರ್ ಲೀಡ್ ಕ್ಯಾರೆಕ್ಟರ್ ಸಿಕ್ಕಿದೆ. ಒಂದು ಅಂದರೆ ನಿಮ್ಗೆ ಮೊದಲಿಂದನೂ ಇಷ್ಟ ಇದ್ದಿದ್ದು, ಸಿ ನನ್ನ ನೋಡಿದ ತಕ್ಷಣ ಯಾರಾದರೂ ಹೇಳ್ತಾರೆ ಓಕೆ ಚಾಕ್ಲೇಟ್ ಕ್ಯಾರೆಕ್ಟರ್ಸ್ ಕೊಡ್ಬೋದು ಅಂದರೆ ಚಾಕ್ಲೇಟ್ ಬಾಯ್ ಕ್ಯಾರೆಕ್ಟರ್ಸ್ ಕೊಡ್ಬೋದು ಅಂತ. ಬಟ್ ನೋ ಬಡಿ ವಿಲ್ ಎವರ್ ಇಮ್ಯಾಜಿನ್ಡ್ ನನ್ನ ಒಂದು ನೆಗೆಟಿವ್ ಶೇಡಲ್ಲಿ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ಅ ವೆರಿ ಬಿಗ್ ಹೆಡ್ ಸ್ಟಾರ್ಟ್ ಫಾರ್ ಮೀ, ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಇದು. ನೋ ಬಡಿ ವಿಲ್ ಎಕ್ಸ್ಪೆಕ್ಟ್ ದಿಸ್ ಫೇಸ್ ಫಾರ್ ಎ ನೆಗೆಟಿವ್ ರೋಲ್. ಸೊ ಇಟ್ಸ್ ಅ ವೆರಿ
good boost to my career as a actor. So thanks to the team and Gautam, you know, my first step, and it's a huge step. Tumba ellarku sigudilla chance nanige sikida. I consider myself as lucky fellow. So thanks to the team. ಇದ್ರ ಮುಂದೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಐ ಲವ್ ಇಟ್. ಐ ಜಸ್ಟ್ ವಾಂಟ್ ಟು ಡೂ ಮೋರ್ ಫಿಲ್ಮ್ಸ್ ಲೈಕ್ ದಿಸ್ ವಿತ್ ದ ಟೀಮ್. ಸೊ ನೋಡೋಣ ಮುಂದೆ ಏನಾಗುತ್ತೆ, ಹೇಗೆ ಬರುತ್ತೆ ಅಂತ ಆಪರ್ಚುನಿಟೀಸ್. ವಿಲ್ ಸಿ.